ಅಷ್ಟೇ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಟ್ಟು ಬಿಡೋಣ ಓಕೆ ಸೊ ಎಲ್ಲರೂ ಹೇಗಿದ್ದೀರಾ ಸೊ ನಿನ್ನೆ ದಿನ ಇರಲಿಲ್ಲ ಟ್ರಾವೆಲಿಂಗ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಪ್ರೋಗ್ರಾಮ್ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಸ್ಕೊಳ್ತೇನೆ ಕೆಲವು ಕೆಲವೊಂದು ಕಡೆ ಪ್ರವಾಹದ ಭೀತಿ ಕೆಲವೊಂದು ಕಡೆ ಮಳೆ ವಿಪರೀತ ಅಲ್ವಾ ಯಾಕೆ ಯಾಕೆ ಗುರು ಈಗ ಕುಂಭರಾಶಿಗೆ ಪ್ರವೇಶ ಮಾಡಿ ಆಗಿದೆ ಕುಂಭರಾಶಿ ಅಂದರೆ ನಿಮ್ಗೆ ಗೊತ್ತಿರಬೇಕು ಕುಂಭ ಕುಂಭ ಅಂದರೆ ಮನೆಯಲ್ಲಿ ಕಾಸು ಇಡ್ತಿರೋ ಅದನ್ನು ಕುಂಭ ಅಂತ ಕರೀತಾರೆ ಇನ್ನೊಂದು ಸಿಂಬಲ್ ಇದೆ ಅದಕ್ಕೆ ಮಡಕೆಯಲ್ಲಿ ನೀರನ್ನು ತುಂಬಿಸ್ಕೊಂಡಿರುವಂಥ ವ್ಯಕ್ತಿ ಅದನ್ನು ಹೊತ್ಕೊಂಡು ಹೋಗ್ತಾ ಇರ್ತಾನೆ ಅದರಲ್ಲಿ ಒಂದು ಹೋಲ್ ಇರ್ತದೆ ಒಂದು ತೂತಿರ್ತದೆ ಅದರಿಂದ ನೀರು ಫ್ಲೋ ಆಗ್ತಾನೆ ಇರ್ತದೆ ಅದಕ್ಕೋಸ್ಕರ ಗುರು ಕುಂಭರಾಶಿಗೆ ಬಂದರೆ ಏನಾಗುತ್ತೆ ಸೊ ಮಳೆ ವಿಪರೀತ ಜಾಸ್ತಿ ಅಂತ ಓಕೆ ಅದು ಕೂಡ ಎತ್ತರದ ಪ್ರದೇಶದಲ್ಲಿರೋರಿಗೆ ಸ್ವಲ್ಪ ಜಾಸ್ತಿನೇ ತೊಂದರೆಯನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಒಂದು ಇಂಡಿಕೇಶನ್ ಯಾಕಂದರೆ ಕುಂಭರಾಶಿ ಎತ್ತರದ ಪ್ಲೇಸ್ ಅದ ಎತ್ತರದ ಪ್ಲೇಸ್ ಅಂದರೆ ಅಲ್ಲಿ ಅಧಿಪತಿ ರಾಹು ರಾಹು ಇರೋದು ಎತ್ತರದಲ್ಲಿ ಅದಕ್ಕೋಸ್ಕರ ಎತ್ತರದ ಪ್ಲೇಸ್ಗಳು ತೊಂದರೆಗೆ ತೊಂದರೆಗೊಳಗಾಗ್ಬೋದು ಅಂಥ ಒಂದು ಇಂಡಿಕೇಶನ್ ಇದೆ ಒಟ್ಟಾರೆ ನಮ್ಮ ಜಾಗೃತಿಯಲ್ಲಿ ನಾವು ಇರಲೇಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳ್ತಾನೆ ಪ್ರೇ ಮಾಡಬೇಕು ಪ್ರೇಯರ್ ಮಾಡಬೇಕು ಅದೇ ರೀತಿ ಪ್ರಕೃತಿ ಜೊತೆಗೆ ಏನೇ ಇದ್ರು ಕೂಡ ಅಲ್ವಾ ನಮಗೇನಾಗುತ್ತೆ ಪ್ರಕೃತಿಯನ್ನು ಕಡೆಗಣಿಸಿರ್ತೇವೆ ನಾವೆಲ್ಲವೂ ಓಕೆ ಅದಕ್ಕೆ ಪ್ರಕೃತಿ ಏನು ಮಾಡ್ತದೆ ನಮ್ಮ ಜೊತೆ ಸೇಡು ತೀರ್ಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅಲ್ವಾ ಏನೇ ಕೂಡ ಅಲ್ವಾ ಇದ್ದ ಕಸವನ್ನೆಲ್ಲ ಎಲ್ಲೋ ಒಂದು ಕಡೆ ಎಸೆದು ಬಿಡುದು ನೀರನ್ನು ಗಲೀಜು ಮಾಡೋದು ನೀರಿಗೇ ಕಸವನ್ನು ಎಸೆದು ಬಿಡ್ದು ನದಿಗೆ ಕಸವನ್ನು ಎಸೆದು ಬಿಡ್ದು ಸೊ ಇದು ಎಷ್ಟು ದೊಡ್ಡ ಪಾಪ ಗೊತ್ತಾ ನಿಮಗೆ ಗೊತ್ತೇ ಇಲ್ಲದಂತೆ ಬಹಳ ನಿಮ್ಮ ಜಾತಕದ ಕೆಲವೊಂದು ರಾಶಿಗಳದ್ರೆ ಅದರಲ್ಲಿ ಕೂಡ ಪ್ರಥ್ವತ್ವದ ರಾಶಿ ಜಲದತ್ತೋ ರಾಶಿ ಇಂಪ್ಯಾಕ್ಟ್ ಆಗಿಬಿಡುತ್ತೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಮತ್ತೇನಾಗುತ್ತೆ ಪ್ರಕೃತಿ ಒಂದು ದಿವಸ ಅದನ್ನೆಲ್ಲ ನಮಗೆ ವಾಪಸ್ ಕೊಡಲಿಕ್ಕೆ ಸ್ಟಾರ್ಟ್ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಕಸಾಗಿ ಸೇರಿಸುವುದನ್ನು ನೋಡ್ಕೊಳ್ಳಿ ನಿಮಗೆಲ್ಲಿ ಅದನ್ನೆಲ್ಲ ಡೆಸ್ಟ್ರಾಯ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಹೇಗೆ ಉಂಟು ಅದಕ್ಕೆ ಏನು ಉಪಾಯ ಮಾಡ್ಕೊಂಡಿದ್ದೀರಾ ಅಥವಾ ಈಗ ಕಸ ತೆಗಿಯವರೆಲ್ಲ ಬರ್ತಾ ಇರ್ತಾರೆ ಮ ಅವ್ರ ಹತ್ರ ಕೊಡ್ತೀರಾ ಏನಾದರೂ ಒಂದು ಇರಬೇಕು ತಾನೇ ಸೊ ಅದನ್ನು ದಾರಿ ಹುಡ್ಕೊಳ್ಳಿ ದಯವಿಟ್ಟು ಯಾವುದು ಕೂಡ ಅಲ್ವಾ ಲೇಸ್ ತಿಂದ್ರಿ ಬಿಸಾಡ್ಬಿಟ್ರಿ ಚಾಕ್ಲೇಟ್ ತಿಂದ್ರಿ ಬಿಸಾಡ್ಬಿಟ್ರಿ ರೈಟ್ ತಾನೇ ನಿಮಗೆ ಇರುವುದೆಲ್ಲ ಸಿಗರೇಟ್ಸ್ ಇದ್ದರೆ ಬಿಸಾಡ್ಬಿಟ್ರಿ ಎಲ್ಲವೂ ಕೂಡ ಎಲ್ಲ ಅಲ್ವಾ ಆನಂತರ ಇದು ಉಗುಳುವಂಥದ್ದು ಮೇ ಬಿ ಅಲ್ವಾ ಸ ಸರ್ವೇ ಸಾಮಾನ್ಯವಾಗಿ ಅಲ್ವಾ ಈಗ ಏನೂ ಇಲ್ಲ ಒಂದು ಕಡೆ ಹೋಗಿ ಉಗುಳ್ತಿರೋದು ವಿಷಯ ಬೇರೆ ಸಿಕ್ಕ ಸಿಕ್ಕ ಕಡೆ ಉಗುಳುದು ಇನ್ನು ಕೆಲವರಿಗೆಲ್ಲ ಚಟ ಇರ್ತದೆ ಈ ಬಿಲ್ಡಿಂಗಲ್ಲಿ ಬರುವಾಗಲೇ ಇದು ಎಲ್ಲ ಅಲ್ವಾ ಯು ಪಿ ಅವ್ರಿಗೆ ಇದೆಲ್ಲ ಹೆಚ್ಚಿನ ಅಭ್ಯಾಸ ಏನೋ ಪಾನ್ ತಿನ್ಕೊಂಡಿರ್ತಾರೆ ಪುಸ್ಕ ಅಂತ ಉಗ್ದು ಬರ್ತಾರೆ ಸೊ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಗೊತ್ತೇ ಇಲ್ಲದಂತೆ ಸಮಸ್ಯೆಗಳು ಇದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಗೊತ್ತೇ ಇರೋದಿಲ್ಲ ನಿಮಗೆ ಅಲ್ವಾ ನಿಮಗೆ ಗೊತ್ತಿರೋದಿಲ್ಲ ಏನಪ್ಪ ಸಮಸ್ಯೆ ಕ್ರಿಯೇಟ್ ಯಾಕೆ ಸಮಸ್ಯೆ ಕ್ರಿಯೇಟ್ ಇದೆ ನನಗೆ ಇಂದಿಂತ ಪ್ರಾಬ್ಲಮ್ ಹಿಂದೆ ಇರಲಿಲ್ಲ ಈಗ ಯಾಕೆ ಬರಲಿಕ್ಕೆ ಸ್ಟಾರ್ಟ್ ಯಾಕಂದರೆ ನೀವು ಅಂತ ಕರ್ಮ ಮಾಡ್ಕೊಂಡಿದರೆ ಅದಕ್ಕೆ ಅದು ವಾಪಸ್ ನಿಮಗೆ ಅಲ್ವಾ ನೀವು ಎಣ್ಸ್ಕೊಳ್ತೀರಾ ನೀವೇನು ಮಾಡ್ತೀರಾ ಒಂದು ಕಡೆ ಕಸವನ್ನು ಎಸೀತಾ ಇರ್ತೀರ ಒಂದು ಕಡೆ ಓಕೆ ಒಂದು ಕಡೆ ಕಸ ಎಸೀತಾ ಇರ್ತೀರ ನದಿಗೆ ಕಸವನ್ನು ಎಸೀತಾ ಇರ್ತೀರ ಗಲೀಜು ಮಾಡಿರ್ತೀರ ಪ್ರಾಬ್ಲಮ್ ಇಲ್ಲಿ ಬಂದೋಯ್ತು ಹೋಯ್ತು ಈಗ ಮನೆಯಲ್ಲಿ ಡಿಸ್ಪ್ಯೂಟ್ ಆಯಿತು ಕಿರಿಕಿರಿ ಆಯಿತು ಮದುವೆ ಜನ ಡಿಸ್ಟರ್ಬೆನ್ಸ್ ಆಯಿತು ಹಣಕಾಸು ಎಲ್ಲವೂ ಕೂಡ ಓಕೆ ಥಾಟ್ಸ್ ಏನು ಬರುತ್ತೆ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನಾನು ಯಾರಿಗೂ ಅನ್ಯಾಯೇ ಮಾಡಿಲ್ಲ ಆದರೂ ಕೂಡ ನನಗೆ ಯಾಕೆ ಈ ಪ್ರಾಬ್ಲಮ್ ಬಟ್ ಇದನ್ನು ಮಾಡಿದ್ದಿರ್ತಾನೆ ಅದು ಯಾರು ನೋಡ್ಕೊಳ್ತಾರೆ ಈಗ ರೈಟ್ ಅದಕ್ಕೋಸ್ಕರ ಇಂಥ ಕರ್ಮಗಳನ್ನು ಮಾಡುವಾಗ ಬಹಳ ಜಾಗೃತರಾಗಿ ಇರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಉಂಟು ರೈಟ್ ತಾನೆ ಓಕೆ ಅದಕ್ಕೋಸ್ಕರ ಯಾವಾಗ ನೀವು ಕಸ ಬಿಸಾಡ್ತೀರಾ ನೆಲದಲ್ಲಿ ನಿಮ್ಮ ಪೃಥ್ವಿತ್ವದ ರಾಶಿಗಳು ಅಲ್ವಾ ಆ ಆನಂತರ ಜಲವನ್ನು ನೀವು ಏನು ತುಂಬಾ ಗಲೀಜು ಮಾಡಿಬಿಡ್ತೀರ ನಿಮ್ಮ ಜಲತತ್ವದ ರಾಶಿಗಳು ಎಫೆಕ್ಟಿಗ್ ಒಳಗಾಗ್ತವೆ ಯಾರಿಗೆ ಅದು ಬೈತೀರಲ್ಲೋ ಬೈತೀರಿ ಅನ್ನೆಸರಿ ಸುಮ್ಮನೆ ಬೈಯೋದು ಸುಮ್ಮನೆ ಕಮೆಂಟ್ ಮಾಡೋದು ನಿಮಗೆ ಅದಕ್ಕೂ ಅದಕ್ಕೂ ಸಂಬಂಧವೇ ಇರುವುದಿಲ್ಲ ಬಟ್ ನಿಮಗೆ ಅದೊಂದು ಚಟ ಬೈಬೇಕು ಅಂತ ಏನೋ ಬೈತಾಯಿರ್ತೀರ ಏನೋ ಹೇಳ್ತಾ ಇರ್ತೀರ ಸೊ ಆಗೇನಾಗುತ್ತೆ ನಿಮ್ಮ ವಾಯುತತ್ವದ ರಾಶಿಗಳು ಡೆಫಿನೆಟಾಗಿ ಕೆಟ್ಟೋಗ್ತವೆ ರೈತನೇ ಯಾಕಂದರೆ ಅದು ಮಂತ್ರದ ರಾಶಿಗಳು ಮಂತ್ರ ಮಂತ್ರ ಮಾಡಲಿಕ್ಕೆ ಏನಿಲ್ಲ ಮತ್ತೆ ಕೆಟ್ಟೋಗಿಬಿಡ್ತದೆ ನಿಮ್ಮ ಮಂತ್ರ ಏನು ಮಾಡ್ತಾ ಇದ್ದೀರಾ ಯಾರಿಗೂ ಬೈತಾ ಇದ್ದೀರ ರೈತನ ಯಾರಿಗೂ ಬೈತಾ ಇದ್ದೀರಾ ಯಾರಿಗೂ ತೊಂದರೆ ಕೊಡ್ತಾ ಇದ್ದೀರಾ ಅಲ್ವಾ ನಿಮಗೆ ನೋಡಿ ನಿಮಗೆ ಅನ್ಯಾಯ ಆದರೆ ಬೈರಿ ಯಾರೂ ಬೇಡ ಅಂತ ಹೇಳೋದು ಈಗ ಅನ್ಯಾಯದಾಗ ಪ್ರತಿಭಟಿಸೋದು ನಮ್ಮ ಕೆಲಸ ಅದು ಸಂವಿಧಾನ ಸಂವಿಧಾನ ಕ ರೀತಿಯಲ್ಲಿ ಅದು ಆಗಲೇಬೇಕು ಅದು ವಿಷಯ ಬೇರೆ ಅಂತ ಹೇಳಿದ್ರೆ ರೈಟ್ ತಾನೆ ಬಟ್ ಅನ್ನೆಸರಿ ನಿಮಗೆ ಅದರಲ್ಲಿ ತಲೆ ತೋರಿಸುವ ಹಾಗೇನಿಲ್ಲ ನಿಮಗೂ ಅದಕ್ಕೂ ಸಂಬಂಧವೇ ಇಲ್ಲ ನಿಮಗೆ ಅದರಿಂದ ತೊಂದರೆ ಕ್ರಿಯೇಟ್ ಆಗಿಲ್ಲ ಸುಮ್ಮನೆ ಬೈಯೋದು ಹೋಗಿ ಅಲ್ಲೋ ಏನೋ ಇರಿಟೇಷನು ಸೊ ನಿಮ್ಮ ವಾಯತತ್ವದ ರಾಶಿಗೆ ಹೋಯ್ತು ವಾಯತತ್ವ ರಾಶಿ ಹೋದರೆ ಏನಾಗುತ್ತೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಡನ್ ಆಗಲಿಕ್ಕೆ ಬಿಡುವುದಿಲ್ಲ ಯಾವುದೇ ಕೆಲಸ ಕಾರ್ಯಗಳು ಡನ್ ಆಗಲ್ಲ ಆಗುವುದೇ ಇಲ್ಲ ಯಾಕಂದರೆ ಕಾಮನೆಗಳನ್ನು ಪೂರ್ತಿ ಮಾಡುವಂಥ ರಾಶಿಗಳು ಯಾವುದು ಮಿಥುನ್ ರಾಶಿ ತುಲಾರಾಶಿ ಮತ್ತು ಕುಂಭರಾಶಿ ರೈಟ್ ತಾನೆ ಕಾಮನೆಗಳನ್ನು ಪೂರ್ತಿ ಮಾಡುವಂಥ ರಾಶಿಗಳು ಎಫೆಕ್ಟಿಗೊಳಗಾದಾಗ ನಿಮ್ಮ ನಿಮಗೆ ಕೆಲಸನೇ ಆಗೋದಿಲ್ಲ ಏನು ಮಾಡ್ತೀರ ಈಗ ಅರ್ಥ ಆಗುತ್ತೆ ನಿಮಗೆ ಸೊ ನೋಡಿ ಇದೆಲ್ಲ ಇದೆಲ್ಲ ಏನಾಗುತ್ತೆ ನನಗೆ ಇಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಮುಖಾಂತರ ಕಂಡುಕೊಂಡು ಬಂದೆ ಅದಕ್ಕೋಸ್ಕರ ಯಾರಿಗೂ ನೋವನ್ನು ಕೊಡಲಿಕ್ಕೆ ಹೋಗಬಾರ್ದು ಅಲ್ವಾ ಸ್ವೀಟಾಗಿ ಮಾತಾಡಬೇಕು ಮನೆಯಲ್ಲಾದರೂ ಅಷ್ಟೇ ಹೆಂಡತಿಗೆ ಬೈದ್ಬಿಟ್ಟೆ ಮಕ್ಕಳು ನೋಡಿ ಬುದ್ಧಿ ಹೇಳೋದು ವಿಷಯ ಬೇರೆ ರೈತನಿಗೆ ಮಕ್ಕಳಿಗೆ ಬುದ್ಧಿ ಹೇಳಲೇಬೇಕು ಮಕ್ಕಳು ಸ್ಕೂಲಿಗೆ ಹೋಗೋದಿಲ್ಲ ಹಠ ಮಾಡ್ತಾರೆ ಅದು ಓಕೆ ಅದು ವಿಷಯ ಬೇರೆ ಬಟ್ ಅನ್ನೆಸರಿ ಬೈತಿರಲ್ವ ಆಗ ನಿಮ್ಮ ವಾಯ್ತತ್ತೋದ ರಾಶಿಗಳು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂದರೆ ರೈತನೇ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಬಹಳ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ತುಂಬ ಫೇವರೇಬಲ್ ಅದ ರಿಸಲ್ಟನ್ನು ನಮಗೆ ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಇಂಥ ಸಣ್ಣ ಸಣ್ಣ ಟೆಕ್ನಿಕ್ಸನ್ನು ಫಾಲೋ ಮಾಡೋ ಮುಖಾಂತರ ಸಣ್ಣ ಸಣ್ಣ ಟೆಕ್ನಿಕ್ಸನ್ನು ನಾವು ಉಪಯೋಗ ಮಾಡುವ ಮುಖಾಂತರ ಓಕೆನಾ ಹಾಗಾದರೆ ಈಗ ಏನಾಗುತ್ತೆ ಗುರು ತನ್ನ ಪಥವನ್ನು ಬದಲಾವಣೆ ಮಾಡಿ ಆಗಿದೆ ಆಲ್ರೆಡಿ ಓಕೆ ಸೊ ಇಪ್ಪತ್ತನೇ ತಾರೀಕಿಗೆ ಸಂಜೆ ಹೊತ್ತು ತನ್ನ ಪಥವನ್ನು ಬದಲಾವಣೆ ಮಾಡಿ ಕುಂಭರಾಶಿಗೆ ಬಂದಾಗಿದೆ ಧನಿಷ್ಠ ನಕ್ಷತ್ರದ ಇದ್ದಾರೆ ಈಗ ಅದರ ಜೊತೆಗೆ ಧನಿಷ್ಠ ನಕ್ಷತ್ರ ಮೂರನೇ ಪಾದಲ್ಲಿ ಹೋಗ್ತಾ ಇದ್ದಾರೆ ಮಿಥುನ ಲಗ್ನದವರಿಗೆ ಮೇಷ ವೃಷಭ ಮಥುನ ಮೇಷರಾಶಿ ಮೇಷ ಲಗ್ನ ವೃಷಭ ರಾಶಿ ವೃಷಭ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನ ಅಲ್ವಾ ರಾಶಿ ವೃಷಭ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಆ ಏನೆಲ್ಲ ಘಟನೆ ಘಟಿಸ್ಬೋದು ಅದನ್ನು ಸ್ವಲ್ಪ ಮಟ್ಟಿಗೆ ಅದು ಹೇಳಿಕೊಟ್ಟಿದ್ದೇನೆ ಸೊ ನಾನು ಹೇಳುವಂಥದ್ದೇ ಫೈನಲ್ ಅಂತ ನಾನಂತೂ ಹೇಳುವುದಿಲ್ಲ ಮತ್ತು ಅದು ಘಟನೆ ಘಟಿಸ್ತದೆ ಅಂತ ಕೂಡ ನಾನು ಹೇಳಲ್ಲ ಯಾಕಂದರೆ ನಿಮ್ಮ ಜಾತಕನೇ ಫೈನಲ್ ನಿಮ್ಮ ಜಾಕದಲ್ಲಿ ಇರತಕ್ಕಂತಹ ಗ್ರಹಗಳ ಕಾಂಬಿನೇಷನ್ಸ್ ಏನಿದೆ ಆನಂತರ ಗುರು ಯಾವ ರಾಶಿ ಮೇಲೆ ಭ್ರಮಣ ಮಾಡ್ತಾರೆ ಇದ್ದಾನೆ ಯಾವ ರಾಶಿ ಮೇಲೆ ಅನಂತರ ಯಾವ ನಿಮ್ಮ ಜಾತಕದಲ್ಲಿ ಯಾವ ಪ್ಲಾನೆಟ್ಸ್ ಮೇಲಿಂದ ಭ್ರಮಣ ಮಾಡ್ತಾ ಇದು ಬಹಳ ಮುಖ್ಯವಾದ ರಿಸಲ್ಟ್ ಕೊಡ್ತಾರೆ ಅನ್ನೋದು ಏನು ನಡೀತಾ ಉಂಟು ಏನು ಇಂಪ್ಯಾಕ್ಟ್ ಬರಬೇಕು ಅದನ್ನು ಗುರು ಕೊಟ್ಟೆ ಕೊಡ್ತಾರೆ ರೈಟ್ ಸೊ ಆ ಮೂಮೆಂಟ್ ಅದಕ್ಕೋಸ್ಕರ ನೀವೇ ಫೈನಲ್ ನಿಮ್ಮ ಜಾತಕ ಫೈನಲ್ ನಿಮ್ಮ ಕರ್ಮನೇ ಫೈನಲ್ ಯಾರು ಅದನ್ನು ಸಾಧಾರಣ ಮಟ್ಟಿಗೆ ಡಿ ಕೋಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ನಿಮ್ಮ ಜಾತಕ ಬಂದಾಗ ಮಾತ್ರ ಮಾಡ್ಬೋದೇ ಹೊರತು ಬಾಕಿ ವಿಚಾರದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅರ್ಥ ಮಾಡ್ಬಿಟ್ಟು ತುಂಬ ಚೆನ್ನಾಗಿ ಅದರ ಜೊತೆಗೆ ಎಲ್ಲರ ಹೆಸರು ಬೇರೆ ಬೇರೆ ಅಂತಾನೆ ಆ ಹೆಸರಿಗೆ ಸಂಬಂಧಪಟ್ಟಂತೆ ಕೂಡ ಇಂಪ್ಯಾಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹೆಸರಲ್ಲೂ ಒಂದೇ ರೀತಿ ಹೆಸರಿಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಯಾರೋ ಶಂಕರ್ ಅಂತ ಹೆಸರು ಇಟ್ಕೊಂಡಾಗ ಓಕೆ ಅಲ್ಲೊಬ್ಬ ಶಂಕರ್ ಇಲ್ಲೊಬ್ಬ ಶಂಕರ್ ಮತ್ತೊಬ್ಬ ಶಂಕರ್ ಬಟ್ ಅವರ ತಂದೆ ಬೇರೆ ಬೇರೆ ಏನಲ್ಲೂ ಆಗ ತಂದೆಗೆ ಸಂಬಂಧಪಟ್ಟದ ಹೆಸರು ಬೇರೆ ಬೇರೆ ಈಗ ರೈತನೇ ಒಬ್ಬರ ಒಬ್ಬರ ತಂದೆ ಎ ಅಕ್ಷರದಲ್ಲಿರ್ಬೋದು ಮತ್ತೊರ್ಬೋದು ಬಿ ಅಕ್ಷರದಲ್ಲಿ ಮತ್ತೊಬ್ಬ ಸಿ ಅಕ್ಷರದಲ್ಲಿ ಆಗ ಶಂಕರ್ ಸಿ ಆಯಿತು ಶಂಕರ್ ಬಿ ಆಯಿತು ಶಂಕರ್ ಎ ಆಯಿತು ಗೊತ್ತು ಚೇಂಜ್ ಆಯ್ತು ಈಗ ರೈತನೇ ಅದಕ್ಕೋಸ್ಕರ ಅದು ಒಂದೇ ರೀತಿಯಾಗಿ ಬರ್ತದೆ ಅಂತ ಕೂಡ ಹೇಳಲಿಕ್ಕಾಗುತ್ತೆ ಅದಕ್ಕೆ ಅದಕ್ಕೇ ಹೇಳೋದು ಪ್ರತಿಯೊಂದು ಕಡೆ ಡಿಫ್ರೆಂಟ್ ಆಗಿರ್ತದೆ ಈ ಒಂದು ಜಗತ್ತೇ ಬಹಳ ವಿಸ್ಮಯ ಅದು ನೀವು ನೋಡಲಿಕ್ಕೆ ಹೋದರೆ ಈ ಜಗತ್ತನ್ನು ತೆರೆದ ಕಣ್ಣಿಂದ ನೋಡ್ಲಿಕ್ಕೆ ಹೋದಾಗ ಈ ಜಗತ್ತೇ ಬಹಳ ವಿಸ್ಮಯ ಇಲ್ಲಿ ಪರಮಾತ್ಮ ಮತ್ತು ಪ್ರಕೃತಿ ಆಟನೇ ಬಹಳ ವಿಸ್ಮಯ ಅದನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಒಂದು ಜಗತ್ತಲ್ಲಿ ಗೆದ್ದು ಬಿಡ್ತಾನೆ ಯಾರು ಪ್ರಾರ್ಥ ಮಾಡ್ಕೊಂಡಿಲ್ಲ ಅವನು ಓದಾಡ್ತಾ ಇರ್ತಾನೆ ಅಷ್ಟೇ ಬೇರೆ ಏನಿಲ್ಲ ಈ ಪ್ರಕೃತಿಯ ನಿಯಮ ಏನುಂಟು ಪರಮಾತ್ಮನ ನಿಯಮ ಏನುಂಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಏನಾಗುತ್ತೆ ನೀವು ಲೈಫಲ್ಲಿ ಗೆದ್ದು ಬಿಡ್ತಾರೆ ನಿಮಗೆ ಖಂಡಿತ ಸಮಸ್ಯೆ ಆಗಲ್ಲ ಒಂದು ವೇಳೆ ನಿಮಗೆ ಅದು ಗೊತ್ತೇ ಇಲ್ಲ ಏನು ಮಾಡಬೇಕಂತ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈತನ ಓಕೆ ಗೊತ್ತಾಯಿತು ಓಕೆ ಏನು ಮಾಡೋಣ ಒಂದು ಒಂದು ಕರೆಯನ್ನು ಸ್ವೀಕಾರ ಮಾಡಿ ಮತ್ತು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವ್ರಿಗೆ ಆ್ಯಕ್ಚುಲಿ ಏನಾಗುತ್ತೆ ಅವ್ರಿಗೆ ಈ ಒಂದು ಗುರುವಿನ ಗೋಚರ ಭ್ರಮಣ ಯಾವ ರೀತಿಯಾದ ಇಂಪ್ಯಾಕ್ಟನ್ನು ಕೊಡಬಲ್ಲದು ಅದರ ಬಗ್ಗೆ ಖಂಡಿತ ಮಾತಾಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ

ಒಂದು ಪ್ರೈವೇಟ್ ಕೆಲಸದಲ್ಲಿ ಇದ್ದೇನೆ ಎಲ್ಲಿ ಹೋದ್ರು ಕೆಲಸ ಆಗುದಿಲ್ಲ ನಮ್ದು ಕೆಲಸ ಅಂತ ಹೇಳಿದ್ರೆ ಎಂತದೋ ಕೆಲಸ ಈಗ ಆಫೀಸ್ ನ ಕೆಲಸದಲ್ಲಿ ಹೊರಗೆ ಹೋದ್ರೆ ಇಲ್ಲಿ ಸಹ ಆಗುದಿಲ್ಲ ನಾನು ಸೇಲ್ಸ್ ನಲ್ಲಿ ಇರುದು ಅಂದ್ರೆ ಎಲ್ಲದಕ್ಕೂ ತಡೆ ಬರ್ತಾ ಉಂಟು ಅಲ್ಲ ಸರ್ ನಂಗೆ ಒಂದ್ ಮಾತು ಹೇಳಿ ಕೆಲಸ ಆಗುದಿಲ್ಲ ಅಂದ್ರೆ ಅದರಲ್ಲಿ ಎರಡು ವಿಧ ಆಯ್ತು ನೀವ್ ನೀವ್ ಏನಾದ್ರು ಕೆಲಸ ಮಾಡ್ಕೊಂಡಿರ್ಬೇಕು ತಾನೆ ಅದನ್ನ ಮಾಡ್ಕೊಂಡಿದ್ರೆ ಅಥವಾ ಖಾಲಿ ಕೂತಿದ್ದೀರಾ ಇಲ್ಲ ಇಲ್ಲ ಕಂಪನಿ ಕೆಲಸದಲ್ಲಿ ಇದ್ದೇನೆ ಕಂಪನಿ ಕೆಲಸದಲ್ಲಿ ಸೇಲ್ಸ್ ನಲ್ಲಿ ಹೋಗಿ ಹೋದ್ರೆ ಹ ಓಕೆ ಅಂದ್ರೆ ನನಗೆ ಸೇಲ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನಲ್ಲಿ ಯಾರು ಕೂಡ ಆರ್ಡರ್ ಆರ್ಡರ್ ಪಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಆ ರೀತಿಯಾಗಿ ಹೇಳ್ತೀರಾ ಹೌದು ಸೊ ಗೊತ್ತಾಯಿದೆ ಅಥವಾ ನಾರ್ಮಲ್ ಆಗಿದ್ದು ಎಲ್ಲರಿಗೂ ಬರುವಂಥದ್ದು ಸರ್ ಯಾಕಂದ್ರೆ ಅಷ್ಟು ಸ್ವಲ್ಪ ಅಂತೂ ಖಂಡಿತ ಯಾಕಂದರೆ ನಮ್ಮ ಕಮ್ಯುನಿಕೇಶನ್ ಸ್ಕಮ್ಯುನಿಕೇಶನ್ ಸ್ಕಿಲ್ ಏನುಂಟು ಅದು ಬಹಳ ಚೆನ್ನಾಗಿರಬೇಕಾಗುತ್ತೆ ತುಂಬ ಚೆನ್ನಾಗಿ ಮಾತಾಡಬೇಕಾಗುತ್ತೆ ಅಂದರೆ ಹೋಗಿ ನಿಮಗೆ ಏನಾಗುತ್ತೆ ಅದು ಡನ್ ಆಗುವಂಥ ಸಾಧ್ಯತೆ ಅಂದರೆ ಮಾತಿನಲ್ಲೇ ನೀವು ಅವರನ್ನು ಬೀಳಿಸಬೇಕಾದಂಥ ಅನಿವಾರ್ಯತೆ ಉಂಟು ಸರ್ ಯಾಕಂದರೆ ಕಮ್ಯುನಿಕೇಶನ್ ಚೆನ್ನಾಗಿ ಚೆನ್ನಾಗಿಟ್ಕೊಂಡಾಗ ಅದು ಒಳ್ಳೆ ರೀತಿ ರಿಸಲ್ಟನ್ನು ಡೆಫಿನೆಟಾಗಿ ಕೊಟ್ಟೇ ಕೊಡ್ತೇವೆ ಹಾಗಾದರೆ ನಿಮ್ಮಲ್ಲಿ ಏನು ವೀಕ್ನೆಸ್ ಇದೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅಂತ ಇದಲ್ಲ ಬುಧನಿಗೆ ಸಂಬಂಧಪಟ್ಟ ನಾನು ಒಂದೇ ಒಂದು ರೆಮಿಡಿ ಹೇಳ್ತೀನಿ ಸರ್ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಪ್ರಶ್ನೆ ಇದರಲ್ಲಿ ಜಾತಕದಲ್ಲಿ ಏನಿದೆ ಬುಧ ದಶ ನಡೀತು ಚಂದ್ರ ಭುಕ್ತಿ ನಡೀತಾ ಉಂಟು ಈಗ ನೀವು ಯಾವ ಕಂಪನಿಯಲ್ಲಿ ಕೆಲಸ ಮಾಡು ಸರ್ ಅದನ್ನು ಹೇಳ್ಬೋದಾ ನಮಗೆ ಹೌದು ಸರ್ ಒಂದು ಯಾವ್ದು ಕಂಪನಿ ಅದು ಪೆಸ್ಟ್ ಕಂಟ್ರೋಲ್ ಪೆಸ್ಟ್ ಕಂಟ್ರೋಲ್ ಬೆಸ್ಟ್ ಕಂಟ್ರೋಲ್ ಕಂಪನಿಯಲ್ಲಿ ಇದ್ದೀರಿ ಓಕೆ ಈ ಪೆಸ್ಟ್ ಕಂಟ್ರೋಲ್ ಪೆಸ್ಟ್ ಕಂಟ್ರೋಲ್ ಆದರೆ ಓಕೆ ಈ ಪೆಸ್ಟ್ ಕಂಟ್ರೋಲ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವೆಷ್ಟು ಮುಂದುವರಿತೀರಂಥ ಇಂಡಿಕೇಷನ್ ಇಲ್ಲ ಸರ್ ಇದರಲ್ಲಿ ಬಟ್ ಒಂದಂತೂ ಹೇಳ್ತೀನಿ ನೀವೆಲ್ಲಿ ಹುಟ್ಟಿದ್ದೀರಿ ಆ ಊರಿಂದ ದೂರ ಹೋದಾಗ ಅಥವಾ ಫಾರಿನ್ ಟ್ರಾವೆಲ್ ಮಾಡಿದಾಗ ಅಥವಾ ಬ್ಯಾಂಗ್ಳೂರ್ ಬಾಂಬೆಗೆ ಹೋದಾಗ ನಿಮ್ಮ ಪಾಲಿಗೆ ಬಹಳ ದೊಡ್ಡ ಮಟ್ಟಿಗೆ ಸಕ್ಸಸ್ ಬರಬಹುದು ಅಂತ ಒಂದು ಇಂಡಿಕೇಷನ್ ಇದೆ ಸರ್ ಈ ಜಾತಕದಲ್ಲಿ ಬುಧ ಮತ್ತು ಶುಕ್ರ ಬುಧ ಮತ್ತು ಸೂರ್ಯನ ಕಾಂಬಿನೇಷನ್ ಇದೆ ಬಟ್ ಅದು ಟ್ವೆಲ್ತ್ ಹೌಸಲ್ಲಿದೆ ಅದಕ್ಕೋಸ್ಕರ ದೂರ ಹೋಗಿ ಕೆಲಸ ಮಾಡಿದಾಗ ಏನಾಗುತ್ತೆ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರಬಹುದು ಅಂತ ಒಂದು ಇಂಡಿಕೇಶನ್ ಅದಕ್ಕೆ ದೂರ ಹೋಗಿನೇ ಕೆಲಸ ಮಾಡಬೇಕಾಗುತ್ತೆ ಸರ್ ಹತ್ತಿರದಲ್ಲಂತೂ ಆಗಲ್ಲ ಇದನ್ನು ಒಂದು ನೆನಪಿಟ್ಕೊಳ್ಳಿ ಆನಂತರ ಏನು ಮಾಡಬೇಕು ಪ್ರತಿ ಬಾರಿ ಕೂಡ ನಾರಾಯಣ ನಾರಾಯಣ ಎನ್ನುವ ಮಂತ್ರವನ್ನು ಜಪ ಮಾಡ್ತಾ ಇರಬೇಕು ನಾರಾಯಣ 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 ಈ ಮಂತ್ರ ಜಪ ಮಾಡ್ತಾ ಇರಬೇಕು ಬೆಳಿಗ್ಗೆ ಸಂಜೆ ಅಥವಾ ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ ನಿಮ್ಮ ಬಾಯಲ್ಲಿ ಈ ಮಂತ್ರ ಇರಬೇಕು ನಾರಾಯಣ ನಾರಾಯಣ ಈ ಮಂತ್ರವನ್ನು ಜಪ ಮಾಡಿದಾಗ ನಿಮಗೆ ಬುಧನಿಂದ ಬಂದಂಥ ಎಫ್ಲೆಕ್ಷನ್ ಏನು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗಿ ನಿಮ್ಮ ಕೆಲಸ ನಡಿಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ನೋಡಿ ಜಾತದಲ್ಲಿ ಕೆಲವೆಲ್ಲ ಆ ರೀತಿ ಕಾಂಬಿನೇಷನ್ ಉಂಟು ಈಗ ನೋಡಿ ಈಗೇನಾಗಿದೆ ಅರವತ್ತರ ಸೀರೀಸ್ ನಡೀತಾ ನಿಮ್ಮ ಯಾರು ಇರ್ತಾರೆ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿದೆ ಪಾರ್ಟ್ನರ್ ಇದ್ದರೆ ಓಕೆ ಪಾರ್ಟ್ನರ್ ಇದ್ದರೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಕೆಲಸದಲ್ಲಿ ತುಂಬಾ ಸ್ಟ್ರಗಲ್ ಮಾಡಬೇಕಾಗುತ್ತೆ ಕೆಲಸದಲ್ಲಿ ಚೇಂಜಸ್ ಆಗುತ್ತೆ ಎಲ್ಲ ಇಂಡಿಕೇಶನ್ ಇದೆ ಇಲ್ಲ ಅಂತೇನಿಲ್ಲ ಯಾಕಂದರೆ ಗೋಚಾರದ ಪ್ರಮಾಣದಲ್ಲಿ ಈಗ ಗುರು ಎಲ್ಲಿದ್ದಾನೆ ಈಗ ನಿಮ್ಮ ಗುರು ಅಷ್ಟಮದಲ್ಲಿ ಹೋಗ್ತಾ ಇದೆ ನೋಡಿ ಅದರ ಬಗ್ಗೆ ಹೇಳಿಕೊಡ್ತೇನೆ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಸೊ ಇದೆಲ್ಲ ಕಾಂಬಿನೇಷನ್ಸ್ ಉಂಟು ಹಾಗಾದ್ರೆ ನಾವು ಏನು ಮಾಡಬೇಕಾಗುತ್ತೆ ಬರೀ ಒಂದು ನಾರಾಯಣ ನಾರಾಯಣ ಮಂತ್ರವನ್ನು ಜಪ ಮಾಡಿದಾಗ ಇದ ಮೋಸ್ಟ್ ಫೇವರಬಲ್ ಆದಂಥ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಜಗದೀಶ್ ಅವರಿಗೆ ಖಂಡಿತ ಸಾಧ್ಯ ಸಾಧ್ಯತೆ ಉಂಟು ಅಂತ ಹೇಳಿದೆ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್ ಬಟ್ ನನ್ನ ಸಲಹೆ ಏನು ಮನೆಯಿಂದ ದೂರ ಹೋಗಿ ಕೆಲಸ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಸರ್ ರೈಟಾ ಓಕೆ ಸರಿ ಒಳ್ಳೇದಾಗ್ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ಕೆಲವೊಮ್ಮೆ ಪ್ಲಾನೆಟರಿ ಪೊಸಿಷನ್ ಆ ರೀತಿ ಇರುತ್ತೆ ನಿಮಗೆ ದೂರನೇ ಕಳ್ಸಿಕೊಡ್ಬೇಕಂತ ಅದು ಇಂಡಿಕೇಷನ್ ಇರುತ್ತೆ ಅರ್ಥ ಆಯ್ತಾ ಯಾರಿಗೆ ಅರ್ಥ ಆಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಬೈ ಡಿಫಾಲ್ಟಾಗಿ ಹೋಗಿರ್ತಾರೆ ಕೆಲವೊಮ್ಮೆ ಆಗೋದಿಲ್ಲ ಆಗ ನಾವು ಹೋಗಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಬರ್ಬೋದು ಯಾವತ್ತೂ ನೆನ್ಪಿಟ್ಟು ಯಾವಾಗ ನಿಮಗೆ ನೋಡಿ ಈಗ ಇವರು ಏನು ಮಾತಾಡಿ ಜಗದೀಶ್ ಅವರು ಏನು ಹೇಳಿದರು ನಾನು ಒಂದು ಕಂಪನಿನ ಕೆಲಸ ಮಾಡ್ತೇನೆ ಬಟ್ ಪೆಸ್ಟ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ನನಗೆ ಆರ್ಡರ್ ಸಿಗ್ತಾ ಇಲ್ಲ ಅಥವಾ ಡನ್ ಆಗ್ತಾ ಇಲ್ಲ ಈ ರೀತಿಯಾಗಿ ಹೇಳಿದ್ರು ರೈಟ್ ತಾನೇ ಸೊ ಅದರಲ್ಲಿ ಹಲವಾರು ಪ್ಲಾನೆಟ್ಸ್ನ ಕಾಂಬಿನೇಷನ್ ಅಂತೂ ಇದ್ದೇ ಇರುತ್ತೆ ಬಟ್ ಬುಧ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಾನೆ ಬುಧ ಬಂದು ಕಮ್ಯುನಿಕೇಶನ್ ಹಾಗಾದ ಯಾಕೆ ಕಮ್ಯುನಿಕೇಶನ್ ನಿಮ್ಮಲ್ಲಿ ಚೆನ್ನಾಗಿಲ್ಲ ಯಾಕೆ ಕಮ್ಯುನಿಕೇಶನ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಹಾಗಾದ್ರೆ ನೀವು ಯಾರು ಯಾರಿಗೆ ಬೈತಾ ಇದ್ದೀರ ನೋಡಿ ಅಲ್ವಾ ಯಾರಿಗೆ ಬೈತಾ ಇರ್ತೀರಾ ಯಾರಿಗೆ ಇರಿಟೇಟ್ ಮಾಡ್ತಾ ಇದ್ರೆ ಯಾರಿಗೆ ನಿಮ್ಮ ಮಾತಿನ ಮುಖಾಂತರ ತೊಂದರೆ ಕೊಡ್ತಾ ಇದ್ದರೆ ಅದರ ಮುಖಾಂತರ ಬುಧ ತನ್ನ ಬಲ ಕಳ್ಕೊಂಡ್ಬಿಡ್ತಾನೆ ರೈಟ್ ತಾನೆ ಸೊ ಬುಧ ಯಾವತ್ತೆ ಬುಧ ಯಾವತ್ತಿದ್ರೆ ಹ್ಯಾಪಿನೆಸ್ಗೆ ಸಂಬಂಧಪಟ್ಟಂತೆ ಅತ್ಯುತ್ತಮ ರೀತಿಯ ಗೆ ಸಂಬಂಧಪಟ್ಟಂತೆ ಬುಧ ಕೆಲಸ ಮಾಡ್ತಾನೆ ಈಗ ಬುಧನ ಹ್ಯಾಪಿನೆಸ್ನೇ ನೀವು ಕಳ್ಕೊಂಡ್ಬಿಡ್ತೀನಿ ಅಂದಾಗ ಸೊ ಬುಧ ಕೆಲಸ ಮಾಡಲ್ಲ ಅಂತ ಇದ್ರೆ ಹಾಗೆ ಶನಿಯನ್ನು ಎದುರು ತಂದ್ರಿ ಅಂತ ಇದ್ರೆ ರೈಟ್ ತಾನೆ ಸೊ ಅರ್ಥ ಮಾಡ್ಕೊಳ್ಳಿ ಸೊ ತುಂಬಾ ಚೆನ್ನಾಗಿದೆ ವರ್ಕ್ ಆಗಲಿ ಸ್ಟಾರ್ಟ್ ಓಕೆನಾ ರೈಟ್ ನಮ್ಮ ಕರ್ನಾಟಕ ರಾಶಿ ಕರ್ಕಟಕ ಲಗ್ನದವ್ರಿಗೆ ಗುರು ಮಹಾರಾಜರು ಎಲ್ಲಿದ್ದಾರೆ ಅಷ್ಟಮದ ಭಾವದಲ್ಲಿ ಬಂದ್ಬಿಡಿ ಎಷ್ಟು ಎಂಟನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾರೆ ಇಷ್ಟವರೆಗೆ ಏಳನೇ ಮನೆಯಲ್ಲಿ ಇದ್ರಿಗೆ ಎಂಟನೇ ಮನೆಗೆ ಟ್ರಾನ್ಸ್ಫರ್ ಆಗಿದೆ ಎಂಟನೇ ಮನೆ ಎಂಟನೇ ಮನೆ ಅಂದರೆ ಅದನ್ನು ನಾವು ಆಯುಷ್ಯ ಭಾವ ಅಂತ ಕರಿತೇವೆ ಮೃತ್ಯು ಭಾವ ಅಂತ ಕರಿತೀವಿ ಮೃತ್ಯು ಭಾವ ಅಂತ ಕರಿತೇವೆ ಮೃತ್ಯು ಭಾವ ಅಂತ ಆಕ್ಚುಲಿ ಅಲ್ಲ ಆಯುಷ್ಯ ಭಾವ ಅಂತ ಕರಿತೀವಿ ಅಂದರೆ ನಮ್ಮ ಆಯುಷ್ಯ ಏನಿರ್ತದೆ ಯಾರಿಗಾದ್ರೂ ಗೊತ್ತಾಗುತ್ತೆ ಆಯುಷ್ಯ ಎಷ್ಟಿರ್ತದೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ರೈತನೇ ಕೂಡ ನಮಗೆ ಗುರುಗಳು ಹೇಳಿಕೊಟ್ಟಿದ್ದಾರೆ ಆಯುಷ್ಯದ ಬಗ್ಗೆ ಹೇಳಲಿಕ್ಕೆ ಹೋಗಬೇಡಿ ಅಂತ ಆಯುಷ್ಯದ ಬಗ್ಗೆ ಮಾತಾಡಲಿಕ್ಕೆ ಹೋಗಬೇಡಿ ಅಂತ ಬಟ್ ಆ ಪೀರಿಯಡ್ ಡೇಂಜರ್ ಇದೆ ಒಳ್ಳೆಯದೆ ಅಷ್ಟೇ ಹೇಳಿ ಹೊರತು ಆಯುಷ್ಯನ ನಿರ್ಣಯ ಮಾಡೋದು ಬೇಕಾಗಿಲ್ಲ ಆಯುಷ್ಯದ ಬಗ್ಗೆ ಪ್ರಿಡಿಕ್ಟ್ ಮಾಡಬೇಡಿ ಅಂತ ಯಾಕಂದ್ರೆ ಯಾಕಂದ್ರೆ ಮನುಷ್ಯ ತುಂಬಾ ಟೆನ್ಷನ್ ಮಾಡ್ಕೊಳ್ತಾನೆ ಆಯುಷ್ಯದ ಬಗ್ಗೆ ಯಾರಿಗಾದರೂ ಪ್ರಿಡಿಕ್ಟ್ ಮಾಡಿದಾಗ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಆಯುಷ್ಯ ಯಾರಿಗೂ ಗೊತ್ತಿರೋದಿಲ್ಲ ತಾನೇ ಅದೇ ರೀತಿ ಅಷ್ಟಮದಲ್ಲಿ ಬರತಕ್ಕಂತಹ ಯಾವುದೇ ಒಳ್ಳೆಯದು ಕೆಟ್ಟದ್ದು ಘಟನೆಗಳು ನಮಗೆ ಮೊದಲೇ ಗೊತ್ತಿರೋದಿಲ್ಲ ಅದೇನಿದ್ರು ಕೂಡ ಸಡನ್ನಾಗಿ ಘಟಿಸದೆ ಸಡನ್ನಾಗಿ ನಿಮಗೆ ಗೊತ್ತೇ ಇಲ್ಲದಂತೆ ಘಟಿಸದೆ ಅಲ್ವಾ ಈಗೀಗ ಸರಿ ಇತ್ತು ಈಗೀಗ ಸರಿ ಇಲ್ಲ ರೈತನೇ ಈಗೀಗ ಪುನೀತ್ ರಾಜ್ಕುಮಾರ್ ಈಗ ಈಗೀಗಿಲ್ಲ ಅಲ್ಲೋ ಒಂದು ಸೆಕೆಂಡ್ ಮುಂಚೆ ಇದ್ದರು ಒಂದು ಸೆಕೆಂಡ್ ನಂತರ ಇಲ್ಲ ಸೊ ಇಂಥ ಒಂದು ಘಟನೆಯಲ್ಲಿಂದ ಬರ್ತದೆ ಅಷ್ಟಮದ ಭಾವದಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಸೊ ಇದು ಅಷ್ಟಮದ ಭಾವದ ಒಂದು ಇಂಪ್ಯಾಕ್ಟ್ ಅಂತ ಹೇಳ್ತಾನೆ ಈ ರೀತಿಯ ಕೆಲಸ ಆಯುಷ್ಯ ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಘಟನೆ ಕೂಡ ಅದೇ ರೀತಿ ವರ್ಕ್ ಆಗುವಂಥ ಹೋಗ್ತಾ ಹೋಗ್ತಾ ಆಕ್ಸಿಡೆಂಟ್ ಆಯಿತು ಗೊತ್ತಿಲ್ಲ ನಿಮಗೆ ಈಗೀಗ ಸರಿಯಾಗಿ ಹೋಗ್ತಾ ಇದೆ ಈಗೀಗ ಆಕ್ಸಿಡೆಂಟ್ ಆಯಿತು ಈಗ ನನ್ನ ಗಾಡಿ ಹೋಗಿ ಹಳ್ಳಕ್ಕೆ ಬಿತ್ತು ರೈತನೇ ಅಥವಾ ಬಗ್ಗೆ ಬರ್ದು ಬಿಡ್ತು ಏನು ಮಾಡ್ತಿರೀ ಏನು ಮಾಡಿ ಯಾಕಂದರೆ ನಿಮಗೆ ಗೊತ್ತೇ ಇಲ್ಲ ತಾನೆ ಅದರ ಬಗ್ಗೆ ಊಹನೇ ಇಲ್ಲ ಈಗೀಗ ನನ್ನ ಹತ್ರ ಒಂದು ಪೈಸೆ ಕೂಡ ಈಗೀಗ ನನಗೆ ಲಾಟ್ರಿ ಒಂದು ಕಡೆ ಲಾಟ್ರಿ ತಾಗಿದೆ ಅಂತ ನನಗೆ ಮೆಸೇಜ್ ಬಂತು ಲಕ್ಷಗಟ್ಟಲೆ ರೂಪಾಯಿ ಲಾಟ್ರಿ ಬಂದಿದೆ ಅಲ್ವಾ ರಾತ್ೋ ರಾತ್ರಿ ಕೋಟಿ ಆದ ಈಶ್ವರಾವ್ರು ಆದವರು ಇದ್ದಾರೆ ಅದೆಲ್ಲ ಇಲ್ಲಿಂದ ಬಂದಿರುವಂಥದ್ದು ರೈಟ್ ತಾನೇ ಓಕೆ ನಾನು ಅರ್ಥ ಮಾಡ್ಕೊಂಡಿದ್ದಾನೆ ಅದೇ ರೀತಿ ನನ್ನ ಹತ್ರ ಹಣನೇಲ್ಲೆಲ್ಲೋ ಒಂದು ಕಡೆ ಇನ್ಶೂರೆನ್ಸ್ ಹಣ ಬಂದ್ಬಿಟ್ಟು ಯಾರೋ ಯಾರೋ ತೀರ್ಕೊಂಡ್ಬಿಟ್ಟು ಅವರು ಇನ್ಶೂ ಅವ್ರು ನನ್ನನ್ನು ನಾಮಿನಿ ಮಾಡಿದ್ದಾರೆ ಆ ಇನ್ಶೂರೆನ್ಸ್ ಹಣ ಬಂದ್ಬಿಡ್ತು ಒಮ್ಮೆಲೆ ಒಮ್ಮೆಲೆ ನನಗೆ ಪ್ರೊಮೋಷನ್ ಬಂದ್ಬಿಡ್ತು ಒಮ್ಮೆಲೆ ಅಲ್ವಾ ನಾನು ಹೆಣ್ಣೆ ಇಲ್ಲ ಪ್ರಮೋಷನ್ ಬರ್ಬೋದು ಒಮ್ಮೆಲೆ ನನಗೆ ಪ್ರಮೋಷನ್ ಬಂದುಬಿಡ್ತು ಒಮ್ಮೆ ನನಗೆ ಇಂಕ್ರೀ ಇದೆಲ್ಲವೂ ಕೂಡ ನಿಮ್ಮ ಅಷ್ಟಮದ ಭಾವದಿಂದ ಬರುವಂಥದ್ದು ಒಳ್ಳೆಯದು ಬರುತ್ತೆ ಕೆಟ್ಟದ್ದು ಬರುತ್ತೆ ಒಳ್ಳೆಯದು ಬಂದಾಗ ಒಳ್ಳೆಯದು ಕೂಡ ಆಗುತ್ತೆ ದೊಡ್ಡ ಮಟ್ಟಿಗೆ ಆಗುತ್ತೆ ಕೆಟ್ಟದ್ದು ಬಂದಾಗ ಕೆಟ್ಟದ್ದು ಕೂಡ ದೊಡ್ಡ ಮಟ್ಟಿಗೆನೇ ಆಗುತ್ತೆ ರೈತನೇ ಯಾಕಂದ್ರೆ ಸಾವು ಅಂತ ಏನಿದೆ ಆ ಸಾವು ಅಂತ ಬಂದಾಗ ಏನಾಗುತ್ತೆ ಎಲ್ಲೊಂದು ಕಡೆ ನಾವು ತುಂಬಾ ದುಃಖ ಪಟ್ಟು ಬಿಡ್ತೇವೆ ದೊಡ್ಡ ಮಟ್ಟಿಗೆ ದುಃಖ ಪಟ್ಟಿರ್ತೇವೆ ರೈತ ದೊಡ್ಡ ಮಟ್ಟಿಗೆ ದುಃಖ ಅಂತ ಪಟ್ಟಿರ್ತೇವೆ ಅದೇ ರೀತಿ ಅಲ್ಲಿ ಒಳ್ಳೆ ಘಟನೆ ಆದಾಗ ಕೂಡ ಅದೇ ರೀತಿ ದೊಡ್ಡ ಮಟ್ಟಿಗೆ ಸಂಭ್ರಮವನ್ನು ಪಟ್ಕೊಂಡಿರ್ತೇವೆ ಮತ್ತೆ ಆಕ್ಸಿಡೆಂಟ್ ಆಗದಾಗ ಕೂಡ ದೊಡ್ಡ ಮಟ್ಟಿಗೆ ನಾವು ದುಃಖವನ್ನು ಪಟ್ಕೊಂಡಿರ್ತೇವೆ ತೊಂದರೆಯನ್ನು ಕೂಡ ಅನುಭವಿಸ್ತಾನೆ ಹೋಗಿರ್ತೇವೆ ಅದಕ್ಕೋಸ್ಕರ ಇದು ಅಷ್ಟಮದ ಭಾವ ಅಂದ್ರೆ ತುಂಬ ಸುಲಭ ಖಂಡಿತ ಅಲ್ಲ ಯಾರದೇ ಜಾತಕದಲ್ಲಿ ಅಷ್ಟಮದ ಭಾವದಲ್ಲಿ ಪ್ಲಾನೆಟ್ಸ್ ಉಂಟು ಅಂದಾಗ ಅವರು ಆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಒಂದು ಜನ್ಮದಲ್ಲಿ ಅದು ತೊಂದರೆಯನ್ನು ಏನೋ ಉಂಟು ಮಾಡಿದ್ದಾರೆ ಅದಕ್ಕೋಸ್ಕರ ಅಷ್ಟಮದಲ್ಲಿ ಬಂದು ಪ್ಲಾನೆಟ್ಸ್ ಸೇರ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಮ ಅಮಿತಾಬ್ ಬಚ್ಚನ್ ಅವರ ಜಾತಕವನ್ನು ತೆಗೆದುಕೊಂಡು ನೋಡಿದಾಗ ಅದರಲ್ಲಿ ಮೂರು ನಾಲ್ಕು ಪ್ಲಾನೆಟ್ ಅಷ್ಟಮದಲ್ಲಿ ಉಂಟು ಹಾಗಾದ್ರೂ ಏನಪ್ಪ ಅವರು ಕೋಟ್ಯಾಧೀಶರಾಗಲಿಲ್ವ ಅವರೇನು ಚೆನ್ನಾಗಿಲ್ವ ಅವ್ರು ಹಾಗೆ ಅಲ್ವಾ ಸಹಜ ರೀತಿಯಲ್ಲಿ ನಾವು ಹೇಳ್ತೇವೆ ಇಲ್ಲ ಅಂತೇನಿಲ್ಲ ಬಟ್ ಏನಾಗುತ್ತೆ ಅದೇನಾಗುತ್ತೆ ಅವ್ರಿಗೆ ಒಂದು ಕಡೆ ನೋಡಿ ಹೆಚ್ಚಿನ ನಟರ ಜಾತಕವನ್ನು ತೆಗೆದು ನೋಡಿ ಅದರಲ್ಲಿ ಅಷ್ಟಮದಲ್ಲಿ ಪ್ಲಾನೆಟ್ಸ್ ಇದ್ದೇ ಇರ್ತದೆ ಯಾತೋ ಶುಕ್ರ ಯಾತೋ ಬುಧ ಯಾರಾದರೂ ಇದ್ದೇ ಇರ್ತಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಅಷ್ಟಮದಲ್ಲಿ ಚಂದ್ರ ಮತ್ತು ಶುಕ್ರ ಇದ್ದಾನೆ ರೈಟ್ ತಾನೆ ಸೊ ಅಷ್ಟಮದಲ್ಲಿ ಪ್ಲಾನೆಟ್ಸ್ ಇಲ್ಲದೆ ಒಳ್ಳೆ ಆಕ್ಟರ್ ಅಂತೂ ಆಗಲಿಕ್ಕಿಲ್ಲ ಅವರು ರೈಟ್ ತಾನೆ ಯಾತೋಚಿಕ ರಾಶಿಯಲ್ಲಿ ಪ್ಲಾನೆಟ್ಸ್ ಇರಬೇಕು ಯಾತೋ ಅಷ್ಟಮದಲ್ಲಿ ಪ್ಲಾನೆಟ್ ಆಗೇನಾಗುತ್ತೆ ಪರಕಾಯ ಪ್ರವೇಶ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತಾರೆ ರೈಟ್ ತಾನೆ ಅವರು ಅವರನ್ನು ಮರೆತು ಬಿಟ್ಟು ಬೇರೆ ಅದಕ್ಕೆ ಹೋಗ್ತಾರೆ ಅಲ್ವಾ ಅರ್ಥ ಇದೆ ಅಷ್ಟಮದ ಭಾವ ಅಂದರೆ ಅದೇ ತಾನೇ ಅಷ್ಟಮದ ಭಾವ ಅಂದರೆ ನೀವು ನಿಮ್ಮನ್ನು ಮರೆತು ಬಿಡುವಂಥದ್ದು ಬೇರೆ ಪ ಬೇರೆ ಕಾಯವನ್ನು ಪ್ರವೇಶ ಮಾಡುವಂಥ ಅಂದರೆ ನಿಮ್ಮ ನೀವು ನಾವೀಗ ಸತ್ತು ಹೋದರೆ ನಮ್ಮನ್ನು ದಫನ ಮಾಡ್ತಾರೆ ನಾವು ಬೇರೆ ಕಾಯವನ್ನು ಪ್ರವೇಶ ಮಾಡ್ತೇವೆ ಅದೇ ರೀತಿ ಅಷ್ಟಮದಲ್ಲಿ ಯಾರಿಗೆ ಪ್ಲಾನೆಟ್ಸ್ ಉಂಟು ಅವರೇನಾದರೂ ನಟರಾಗಿದ್ದರೆ ಅವರು ಪರಕಾಯ ಪ್ರವೇಶ ಮಾಡಬಲ್ಲರು ತಮ್ಮನ್ನು ತಾವೇ ಮರೆತು ಅಲ್ಲಿ ಏನು ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರಕ್ಕೆ ಕನ್ವರ್ಟ್ ಆಗಬಲ್ಲರು ಅಂತ ಒಂದು ಇಂಡಿಕೇಶನ್ ಅದಕ್ಕೋಸ್ಕರ ಈ ಒಂದು ಒಳ್ಳೊಳ್ಳೆಯ ಆ್ಯಕ್ಟರ್ಸ್ ಯಾರಿದ್ದಾರೆ ದೊಡ್ಡ ಮಟ್ಟಿಗೆ ಸ್ಟಾರ್ಸ್ ಯಾರಿದ್ದಾರೆ ಅವ್ರದೆಲ್ಲ ಅಷ್ಟಮದ ಭಾಗದಲ್ಲಿ ಪ್ಲಾನೆಟ್ಸ್ ಇರಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಬಟ್ ಅದರ ಮುಖಾಂತರ ಒಳ್ಳೆಯದಂತೂ ಇರೋದು ಕೆಟ್ಟದ್ದು ಕೂಡ ಇರುತ್ತೆ ರೈಟ್ ತಾನೇ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಆಗಿದಾಗೆ ಕೆಟ್ಟದ್ದು ಕೂಡ ಆಗುವಂಥ ಸಾಧ್ಯತೆಗಳು ಉಂಟಲ್ವ ನಮ್ಮ ನೀವು ಅಮಿತಾಬ್ ಬಚ್ಚನ್ ಅವರನ್ನು ನೋಡಿದಾಗ ಅವರಿಗೆ ಕೂಲಿಯ ಕೂಲಿ ಚಿತ್ರೀಕರಣ ಆಗುವಾಗ ಹೇಗೆ ಅವರಿಗೆ ಕರುಳಿಗೆ ಪೆಟ್ಟಾಗಿ ಅಲ್ವಾ ಒಂದು ಜೀವನ್ಮರಣ ಸ್ಥಿತಿಯಲ್ಲಿ ಇದ್ದುಕೊಂಡು ಮತ್ತೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಈಗ ಕೂಡ ಅವ್ರಿಗೆ ಅದು ಸಮಸ್ಯೆ ಉಂಟು ರೈತಾನೆ ಸೊ ಏನೋ ಒಂದು ಸಮಸ್ಯೆ ಅಂತೂ ಅಲ್ಲಿ ಇದ್ದೇ ಇರ್ತದೆ ಅಲ್ವಾ ಸಮಥಿಂಗ್ ಈಸ್ ರಾಂಗ್ ಇಸ್ ದರ್ ಓಕೆ ಅಲ್ಲಿ ಏನಾದರೂ ಒಂದು ರಾಂಗ್ ಆದ ಒಂದು ಇನ್ಫಾರ್ಮೇಷನ್ ಕೊಟ್ಟೇ ಕೊಡ್ತಾನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ರೈಟ್ ತಾನೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಅಷ್ಟಮದಲ್ಲಿ ಪ್ಲಾನೆಟ್ಸ್ ಇದ್ದರೆ ಒಳ್ಳೇದುಂಟು ಕೆಟ್ಟದ್ದು ಕೂಡ ಉಂಟು ಓಕೆನಾ ಅದಕ್ಕೋಸ್ಕರ ನಾನು ನಾನು ನೋಡಿದ ಪ್ರಕಾರ ಅಷ್ಟಮದಲ್ಲಿ ಯಾರಿಗೆ ಪ್ಲಾನೆಟ್ಸ್ ಇದೆ ಅವರು ಸರ್ ಅದು ಡೆಫಿನೆಟ್ಲಿ ಓಕೆ ಇವತ್ತಲ್ಲ ನಾಳೆ ಅವರು ಹಣಕಾಸನ್ನು ಕೈಯಲ್ಲಿ ಹಿಡಿದೇ ಹಿಡಿತಾರೆ ಅಷ್ಟು ಹಣಕಾಸು ಅವರ ಪಾಲಿಗೆ ಬರುತ್ತದೆ ಎಣಿಸದೇ ಇರುವಂಥ ಹಣಕಾಸು ಅವರ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕೆ ಹಾಗೆ ಯಾಕಂದರೆ ಒಂದು ಜನ್ಮದಲ್ಲಿ ಯಾರಿಗೋ ಹಣವನ್ನು ಕೊಟ್ಟಿರ್ತಾರೆ ಯಾರಿಗೋ ಹಣವನ್ನು ಕೊಟ್ಟಿರ್ತಾರೆ ಪಾಪ ಅಥವಾ ದಾನ ಧರ್ಮ ಮಾಡಿರ್ತಾರೆ ಅದು ಕೂಡ ಅಷ್ಟಮದ ಭಾವದಲ್ಲಿ ಅದಕ್ಕೋಸ್ಕರ ಪ್ಲಾನೆಟ್ಸ್ ಎಲ್ಲ ಅಲ್ಲಿ ಬಂದು ಸೇರ್ಕೊಂಡ್ಬಿಟ್ಟು ಅಂದ್ರೆ ನಿಧಿ ಅದು ಈಗ ಏನಾಯ್ತು ನಿಧಿ ಆಯಿತು ಆ ನಿಧಿ ನಿಮಗೆ ಒಮ್ಮೆಲೆ ಸಿಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ತಾನೆ ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಅಷ್ಟಮದಲ್ಲಿರುವ ಪ್ಲಾನೆಟ್ಸ್ ನೆಗೆಟಿವ್ ಕೂಡ ಕೊಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕರ್ಕಾಟಕ ಲಗ್ನದವರಿಗೆ ಈಗ ಗುರು ಮಹಾರಾಜರು ಅಷ್ಟಮದಲ್ಲಿ ಬಂದ್ಬಿಟ್ಟಿದ್ದಾರೆ ಅಂದಾಗ ಹಾಗಾದ್ರೆ ಗುರುವಿನಿಂದ ಏನಾದರೂ ಒಂದು ಸಮಸ್ಯೆ ಆಗಬೇಕು ಅಂತ ಒಂದು ಇಂಡಿಕೇಶನ್ ಇದೆ ನಿಮ್ಮ ಹಿರಿಯರ ಮುಖಾಂತರ ಅಲ್ವಾ ನಿಮ್ಮ ಹಿರಿಯರ ಅವರ ಮುಖಾಂತರ ಬರಬಹುದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬರಬಹುದು ಟ್ರಾವೆಲಿಂಗ್ ಮಾಡುವಾಗ ಬರಬಹುದು ತಂದೆಗೆ ಸಂಬಂಧಪಟ್ಟಂತೆ ಬರಬಹುದು ಯಾಕಂದ್ರೆ ತಂದೆಗೆ ಸಂಬಂಧಪಟ್ಟಂತೆ ನಿಮ್ಮ ಭಾಗ್ಯಾಧಿಪತಿನೇ ಗುರು ಅನ

ಆರನೇ ರೋಗರ ನರಿಪಿನ ಅಧಿಪತಿಗಳು ಗುರು ಆತ ಬಂದು ಅಷ್ಟಮದಲ್ಲಿ ಇದ್ದಾನೆ ಅಂದಾಗ ಅಲ್ಲಿ ಅಲ್ಲಿ ಏನಾದರೂ ಘಟನೆಗಳು ಘಟಿಸುವಂಥ ಸಾಧ್ಯತೆಗಳು ಆ ಸರೌಂಡಿಂಗಲ್ಲೇ ಘಟನೆಗಳು ಘಟಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾರಿಗೆಲ್ಲ ತುಂಬ ಜಾ ಜಾಸ್ತಿ ಘಟನೆ ಘಟಿಸಿದೆ ಯಾರಿಗೆ ದೇಶ ನಡೀತಾ ಉಂಟು ಕುಜ ದೇಶ ನಡೀತಾ ಉಂಟು ದೇಶ ನಡೀತಾ ಉಂಟು ಆನಂತರ ಕೇತು ದೇಶ ನಡೀತಾ ಉಂಟು ಆನಂತರ ನಲ್ವತ್ತರಿಂದ ಸಾರಿ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಪೀರಿಯಡ್ ರನ್ನಿಂಗ್ ಆಗ್ತಾ ಉಂಟು ಅವರಿಗೆಲ್ಲ ಘಟನೆ ಘಟಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ನಮ್ಮ ಕರ್ಕಾಟಕ ಲಗ್ನದವರಿಗೆ ಅಷ್ಟಮದಲ್ಲಿ ಗುರು ಮಹಾರಾಜ ಇದ್ದಾನೆ ಓಕೆ ಆಕ್ಷ ಏನನ್ನು ಏನು ಮುಖ್ಯವಾದ ರಿಸಲ್ಟ್ ಏನಿರ್ತದೆ निम्हे ಹಿರಿಯರಿಂದ ಬರತಕ್ಕಂತಹ ಯಾವುದೇ ಪ್ರಾಪರ್ಟಿ ಇದ್ರು ಕೂಡ ಅದನ್ನು ನೀವು ಪಡೀಲಿಕ್ಕೆ ಬೇಕಾಗಿ ವಿಶೇಷ ಪ್ರಯತ್ನವನ್ನು ಮಾಡ್ತೀರಿ ಹೋರಾಟ ಮಾಡ್ತೀರಿ ಅಂಥ ಒಂದು ಇಂಡಿಕೇಶನ್ ಇದು ಇದು ಆಗಿ ಆಗುತ್ತೆ ಘಟನೆ ಘಟಿಸಿ ಯಾಕಂದರೆ ಎಂಟನೇ ಮನೆ ಅಂದರೆ ನಿಮ್ಮ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಅಲ್ವಾ ಆಗಿ ಹೋದವರು ಎಂಟನೇ ಮನೆ ಅಂದರೆ ದಫನ ಭೂಮಿ ಅದು ಆಗಿ ಹೋದವರು ಎಂಟನೇ ಮನೆ ಅಂದರೆ ಅದು ದಹನ ಮಾಡುವ ಭೂಮಿ ಸ್ಮಶಾನ ಭೂಮಿ ಆಗಿ ಹೋದವರೆ ಅವ್ರ ಹತ್ರ ಏನೋ ಬರಬೇಕು ಯಾಕಂದರೆ ಅಲ್ಲಿ ಪ್ರಾಸ್ಪರಿಟಿಯನ್ನು ಕೊಡುವಂತಹ ಗುರು ಕೂತಿದ್ದಾನೆ ಹಾಗಾದರೆ ಹಿರಿಯರಿಂದ ಏನೋ ಬರಬೇಕು ನಿಮಗೆ ಅಲ್ವಾ ಅಲ್ಲಿಂದ ಆಸ್ತಿ ಬರಬೇಕು ಅಲ್ಲಿಂದ ಜುವೆಲರಿ ಬರಬೇಕು ಅಲ್ಲಿಂದ ಏನೋ ಬರಬೇಕು ಏನೋ ಮಾಡಿಟ್ಟಿದ್ದಾರೆ ಏನಿಲ್ಲ ಅಂದರೆ ಬ್ಲಸ್ ಆದರೂ ಬರಬಹುದು ರೈಟ್ ತಾನೆ ಸೊ ಅದು ಬರಬೇಕು ನೀವು ಅದು ಒಮ್ಮೆ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಹೋರಾಟ ಮಾಡಿದೆ ಯಾಕೆ ಹೋರಾಟ ಯಾಕಂದ್ರೆ ಆ ರಾಶಿ ನಂಟು ಅದು ಕುಂಭರಾಶಿ ಇರುವಂತದ್ದು ಆ ಕುಂಭರಾಶಿ ಅಧಿಪತಿ ಯಾರಿಗಿದೆ ಅದು ರಾಹುವಿಗೆ ಇರುವಂತದ್ದು ಆನಂತರ ಇನ್ನೊಂದು ಅಧಿಪತ್ಯ ಶನಿಗೆ ಇರುವಂತದ್ದು ಅಲ್ವಾ ಅದೇ ರೀತಿ ಅಷ್ಟಮದ ಅಧಿಪತಿ ಆಗಿದೆ ಕುಜ ಮತ್ತೆ ಕುಜ ಕುಜ ಮತ್ತೆ ಕೇತುವಿಗೆ ಇರುವಂತದ್ದು ಎಲ್ಲವೂ ಕೂಡ ನೆಗೆಟಿವ್ ಪ್ಲಾನೆಟ್ಸ್ ರೈಟ್ ನೆಗೆಟಿವ್ ಅಂದ್ರೆ ಎಲ್ಲೊಂದು ಕಡೆ ನಿಮಗೆ ತುಂಬಾ ಪಾಸಿಟಿವ್ ರಿಸಲ್ಟ್ ಅನ್ನು ಕೊಡೋದಂತಹ ಪ್ಲಾನೆಟ್ ರಾಹು ಬಂದ ಶನಿ ಬಂದ ಕುಜ ಬಂದ ಕೇತು ಬಂದ ಅಲ್ವಾ ಎಲ್ಲೊಂದು ಕಡೆ ಮೆಲಿಫಿಕ್ ಪ್ಲಾನೆಟ್ಸ್ ಜಾಸ್ತಿ ಇರುವುದರಿಂದ ಹಾಗಾದ್ರೆ ಆಸ್ತಿ ಿಗೆ ಬೇಕಾದಂಥ ವಿಚಾರದಲ್ಲಿ ಸ್ಟ್ರಗಲ್ ಮಾಡ್ತೀರಿ ಅಂತ ಇಂಡಿಕೇಶನ್ ಅದಕ್ಕೆ ಪಡಿಲೇಬೇಕು ನನಗೆ ಬೇಕೇ ಬೇಕು ನನಗೆ ಹೋರಾಟ ಮಾಡಿದರೂ ಸರಿ ಕೋರ್ಟ್ ಕಚೇರಿಗೆ ಹೋದರು ಸರಿ ನಾನು ಅದನ್ನು ಪಡೆದೇ ಪಡೆದೇನೆ ತೀವ್ರ ಇಚ್ಛೆ ಪಾಲಿಗೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಮಾಡ್ಕೊಳ್ತೀರಾ ಸೊ ಮಾಡ್ಕೊಳ್ಳಿಪ್ಪ ಗೆಲುವು ನಿಮ್ಮ ಪಾಲಿಗೆ ಅಂತ ಖಂಡಿತ ಬರ್ಬೋದು ರೈಟ್ ತಾನೆ ಓಕೆ ಯಾಕಂದರೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಗುರುವಿನ ಭಾಗ್ಯ ಭಾಗ್ಯಸ್ಥಾನಕ್ಕೆ ಅದಕ್ಕೋಸ್ಕರ ಇಲ್ಲಿ ಸ್ಟ್ರಗಲ್ ಮಾಡಿ ಇಲ್ಲಿಂದ ಏನು ಸಿಗಬೇಕೋ ಅದನ್ನು ಎಳೆದುಕೊಂಡು ಯಾಕಂದರೆ ಅಷ್ಟಮದ ಬಾ ಅಂದರೆ ಗುಂಡಿ ಅದು ಅಲ್ಲಿಂದ ಹೇಳ್ಕೊಂಡು ಮತ್ತೆ ಭಾಗ್ಯಕ್ಕೆ ಹೋಗ್ತೀರಾ ರೈಟ್ ತಾನೆ ಭಾಗ್ಯ ಆನಂತರ ಗುರುವಿನ ಭ್ರಮಾಣ ಭಾಗ್ಯಸ್ಥಾನದಲ್ಲಾಗುತ್ತೆ ಈ ಸೋಸ್ಟ್ ವೇವರಲ್ಲಿ ತುಂಬ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ರೈಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಇದೊಂದು ವಿಚಾರ ಎರಡನೇ ವಿಚಾರ ಏನಿರ್ತದೆ ಅಂದರೆ ಕೆಲವೊಂದು ಕಡೆ ನಿಮಗೆ ಕರ್ಕಾಟಕ ಲಗ್ನದವ್ರಿಗೆ ಹೇಳ್ತಾ ಇದ್ದೀವಿ ಎಲ್ಲೊಂದು ಕಡೆ ನಿಮ್ಮ ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಇರ್ತದೆ ರೈಟಾ ನಿಮ್ಮ ಮದುವೆ ಜೀವನ ಯಾಕಂದರೆ ಗುರು ಯಾರು ಆರನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಅಷ್ಟಮದಲ್ಲಿದ್ದಾನೆ ಆನಂತರ ಆತ ಭಾಗ್ಯಾಧಿಪತಿ ಎಲ್ಲಿದ್ದಾನೆ ಅಷ್ಟಮದಲ್ಲಿದ್ದಾನೆ ರೈಟ್ ತಾನೆ ಆರನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಬಂದಾಗ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿ ಅದಕ್ಕೆ ಬೇಕಾಗಿ ನೀವು ಹಣವನ್ನು ವಿನಿಯೋಗ ಮಾಡಬೇಕಾದೀತು ಅಂತ ಒಂದು ಇಂಡಿಕೇಶನ್ ಇದಲ್ವಾ ನಿಮ್ಮ ಹಣ ಯಾಕಂದರೆ ನಿಮ್ಮ ಹಣ ಅಂದರೆ ಅಲ್ಲಿ ಗುರು ಎರಡನೇ ಮನೆ ನೋಡ್ತಾ ಇದ್ದಾನೆ ಅಂದರೆ ಗುರು ಬಂದು ಹಣ ಆತ ಕಾರಕತ್ವ ರೈಟ್ ತಾನೆ ಅದಕ್ಕೋಸ್ಕರ ಹಣವನ್ನು ನಿಮ್ಮ ಹಣವನ್ನು ನೀವು ಖರ್ಚು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಒಂದನೇ ಇಂಡಿಕೇಷನ್ ಎರಡನೇ ಇಂಡಿಕೇಷನ್ ಏನುಂಟು ನಿಮ್ಮ ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ತುಂಬಾ ಕಿರಿಕಿರಿಯಾಗಿ ಕೂಡ ಅಲ್ಲಿ ಏನೋ ಒಂದು ವಿರುದ್ಧಗತಿಯಲ್ಲಿ ನಡೆದು ಹೋದು ನಿಮ್ಮ ನಿಮ್ಮ ವೈವಾಹಿಕ ಜೀವನಕ್ಕೆ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಆಗಿ ಉಂಟು ಇದನ್ನು ನೋಡ್ಕೊಳ್ಬೇಕು ಆನಂದರೆ ಇನ್ನೊಂದು ಇನ್ನೊಂದು ಅಲ್ಲಿ ಟೆಕ್ನಿಕ್ಸ್ ಏನಿರ್ತದೆ ಅಥವಾ ಇನ್ನೊಂದು ಪ್ರಿಡಿಕ್ಷನ್ ಏನಿರ್ತದೆ ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿ ಅದಕ್ಕೆ ಬೇಕಾದಂಥ ಹಣವನ್ನು ನಿಮ್ಮ ಪಾರ್ಟ್ನರ್ ಮುಖಾಂತರ ನೀವು ಪಡ್ಕೊಳ್ಬೇಕು ಅಂತ ಒಂದು ಅಥವಾ ಅವರ ಕುಟುಂಬದ ಮುಖಾಂತರ ಪಾರ್ಟ್ನರ್ ಮುಖಾಂತರ ಕೂಡ ನೀವು ಪಡ್ಕೊಳ್ಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೆಕ್ಸ್ಟ್ ಬಂದ ಮೇಡಮ್ ನಮ್ಮ ಕರ್ನಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಸಂಬಂಧಪಟ್ಟಂತೆ ಗುರು ಅಷ್ಟಮದ ಭಾವದಲ್ಲಿ ಬಂದುಬಿಟ್ಟಿದ್ದಾನೆ ಅದಕ್ಕೋಸ್ಕರ ಕೆಲವೊಂದು ಕಡೆ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳು ಇಂಪ್ಯಾಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತಾನೆ ಬಟ್ ಏನೇ ಇದ್ದರೂ ಕೂಡ ಕಾಮನ್ ಸೆನ್ಸ್ ಒಂದುಂಟದೇ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿದಾಗ ಯಾವುದೇ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಏನಾಗುತ್ತೆ ಗೊತ್ತಾ ನಮಗೆ ಪ್ರಕೃತಿನೂ ಗೊತ್ತಿಲ್ಲ ಪರಮಾತ್ಮನೂ ಗೊತ್ತಿಲ್ಲ ಅದೆಲ್ಲ ಬಿಟ್ಟು ಬಿಡಿ ನೀವೇನು ಎಣಿಸಿದ್ರೆ ಎಲ್ಲೊಂದ್ರೆ ದೇವಸ್ಥಾನಕ್ಕೆ ಹೋಗ್ತೀನಪ್ಪ ಏನೋ ಮಿರಾಕಲ್ ನಡೀಲಿ ಈಗ ಅಲ್ವಾ ಏನೋ ಮಿರಾಕಲ್ ನಡೀಲಿ ಅಲ್ಲಿ ದೇವರು ಪ್ರತ್ಯಕ್ಷನಾಗಿ ಎದುರು ಬರಲಿ ಅದು ಹಾಗೆ ಹೀಗೆ ಅಂತೇಳಿ ಓಕೆ ನಾನು ಹೇಳ್ತೀನಲ್ಲ ನಿಮಗೆ ನೀವು ದೇವರ ಬಳಿಗೆ ಹೋಗಿ ನೀವು ಬೇಡ್ಕೊಳ್ಳಿ ದೇವರು ಸ್ವತಃ ಪ್ರತ್ಯಕ್ಷನಾಗಿ ಬಿಟ್ಟರು ಕೂಡ ನಿಮ್ಗೆ ಏನು ಪ್ರಯೋಜನ ಆಗುವುದಿಲ್ಲ ಆಗುವುದೇ ಇಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ನೋಡೋಣ ಬರಲಿ ನಿಮಗೆ ಅಲ್ವಾ ಸೊ ಆಗು ಯಾವುದೇ ಪ್ರಯೋಜನ ಆಗೋಲ್ಲ ನಿಮಗೆ ಸುಮ್ಮನೆ ನೀವು ಆ ಒಂಥರ ಭಾವುಕರಾಗಿ ಬಿಡ್ತಿರೋದು ಬೇರೆ ಯಾವುದೇ ಪ್ರಯೋಜನ ಪ್ರಯೋಜನ ಯಾವಾಗುತ್ತೆ ಗೊತ್ತಾ ನೀವು ಇದ್ದಲ್ಲಿ ಇದ್ದುಕೊಂಡು ನಿಮ್ಮ ಒಳಗೆ ಒಮ್ಮೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಒಳಗಿಂದ ಯಾರು ಉಸಿರನ್ನು ನಡೆಸ್ತಾ ಇದ್ದಾನೆ ಯಾರು ಕಣ್ಣು ಕಣ್ಣು ರೆಪ್ಪೆಗಳನ್ನೆಲ್ಲ ಸ್ವಲ್ಪ ತೊಲ್ಪಟ್ಟ ಸ್ವಲ್ಪ ಅಗ್ನಿ ಬಂದರೂ ಸಾಕು ಹೀಗೆ ಅಗ್ನಿ ಮೇಲೆ ಕಾಲೋಗ್ತಾನೆ ಕಣ್ಣು ರೆಪ್ಪೆ ನಿಮ್ಗೆ ಟಕ್ ಅಂತ ಹೀಗೆ ಹೇಳ್ಕೊಂಡು ಬಿಡ್ತಾರೆ ಅಷ್ಟು ಸ್ಪೀಡಾಗಿ ನಿಮ್ಮ ಯಾವ ಮೈಂಡ್ ಕೆಲಸ ಮಾಡ್ತೊಂಡು ಅದನ್ನು ಯಾರು ಮಾಡಿಸ್ತಾ ಇದ್ದಾರೆ ಯಾಕೆ ಗೊತ್ತಾಗಲ್ಲ ಅದಲ್ಲ ಏನೇ ಆಹಾರ ತಿಂದರೂ ಕೂಡ ಅದು ರಕ್ತದಲ್ಲಿ ಹೇಗೆ ಕನ್ವರ್ಟ್ ಆಗುತ್ತೆ ಪೆಪ್ಸಿ ಕುಡಿದು ಕೂಡ ರಕ್ತದಲ್ಲಿ ಹೇಗೆ ಕನ್ವರ್ಟ್ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ಹೃದಯ ಹೇಗೆ ಬಡ್ಕೊಳ್ತಾ ಇರ್ತದೆ ಹೃದಯ ಹೇಗೆ ಪಂಪ್ ಮಾಡ್ತಾ ಇರ್ತದೆ ಅಲ್ವಾ ನಿಮ್ಮ ಕಿಡ್ನಿ ಹೇಗೆ ನಿಮ್ಮ ನಿಮ್ಮ ರಕ್ತವನ್ನು ಪ್ಯೂರಿಫೈರ್ ಮಾಡುತ್ತೆ ಯಾಕೆ ಅದೆಲ್ಲ ಗೊತ್ತಲ್ಲ ಒಮ್ಮೆ ಒಳಗೆ ಹೋಗಿ ನೋಡಿದರೆ ಪರಮಾತ್ಮ ಇಲ್ಲೇ ಕಂಡುಬಿಡುತ್ತಾನೆ ನಿಮಗೆ ಆ ಪ್ರಕೃತಿ ಇಲ್ಲಿಯೇ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದಲೇ ಗೊತ್ತಾಗುತ್ತೆ ಮಿರಾಕಲ್ಲೆಲ್ಲ ಏ ಮಿರಕಲ್ ನನ್ನಲ್ಲಿ ಉಂಟು ಹೊರಗಡೆ ನೋಡಬೇಕಂತ ಅಗತ್ಯ ಇಲ್ಲ ಇಲ್ಲಿನೇ ಮೀರಾಕಲ್ಲೆಲ್ಲ ಇಟ್ಟಿದ್ದೇನಪ್ಪ ಅವನಷ್ಟು ದೊಡ್ಡವನು ಯಾರಿಲ್ಲ ಅವನು ದೊಡ್ಡ ಜಾದುಗಾರ ರೈಟ್ ತಾನೇ ಯಾವಾಗ ಅವನನ್ನು ಆರೀತೀರ ಪ್ರಕೃತಿಯನ್ನು ಹರೀತೀರಾ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಎ ಲೈಫಲ್ಲಿ ನೋಡ್ಲಿಕ್ಕೆ ಏನಿಲ್ಲ ನಿಮಗೆ ಮತ್ತೆ ನನ್ನ ಲೆಕ್ಕದಲ್ಲಿ ಓಕೆನಾ ಬಟ್ ಅಷ್ಟು ಬರಬೇಕು ತಾನೆ ಅಷ್ಟು ಕಾನ್ಫಿಡೆನ್ಸ್ ಬರಬೇಕು ತಾನೇ ಅಷ್ಟು ನಂಬಿಕೆ ತಾನೆ ಅದಕ್ಕೋಸ್ಕರ ಕೆಲವು ಅಧ್ಯಾತ್ಮ ರೀತಿಯಲ್ಲಿ ನೀವು ಕೆಲವು ಫಾಲೋ ಮಾಡಬೇಕಾಗುತ್ತೆ ಕೆಲವು ಗುರುಗಳನ್ನು ಫಾಲೋ ಮಾಡಬೇಕಾದ ಆ ನಂತರ ಹೋಗಿ ಅದು ಬರುತ್ತೆ ಅನ್ನೋದೇ ಬರಲ್ಲ ನಮಗೂ ಕೂಡ ಇರಲಿಲ್ಲಪ್ಪ ಮುಂಚೆ ಹೀಗೆಲ್ಲ ಗೊತ್ತಿದೆ ಅವನೇನು ಅಂತ ತಾನೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಓಕೆ ಅದೇ ರೀತಿ ಕರ್ಕಟಕ ಲಗ್ನ ಕರ್ಕಾಟಕ ರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಮದುವೆ ಜೀವನ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ ಅದರ ಜೊತೆಗೆ ಯಾರಿಗೆಲ್ಲ ಮದುವೆ ಆಗಬೇಕು ದಯವಿಟ್ಟು ಮದುವೆ ವಿಚಾರದಲ್ಲಿ ಮಾತಾಡಲಿಕ್ಕೆ ಹೋದಾಗ ಏನಾಗುತ್ತೆ ನೀವು ಮದುವೆ ವಿಚಾರ ಮಾತಾಡಿ ಬಂದಿರ್ತೀರಿ ಗಂಡು ಅಥವಾ ಹೆಣ್ಣಿರಲಿ ಯಾರೇ ಇರಲಿ ಪರವಾಗಿಲ್ಲ ಸೊ ಈಗ ಗಂಡು ಮದುವೆ ವಿಚಾರದಲ್ಲಿ ಮಾತಾಡಿದಾಗ ಹೆಣ್ಣಿನ ಮನೆಯಲ್ಲಿ ಗುರು ಹಿರಿಯರು ಯಾರು ಇರ್ತಾರೆ ಅವರು ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾರೆ ಅವರು ಬೇಡ ಅಂದ್ಬಿಡ್ತಾರೆ ಹಿರಿಯ ವ್ಯಕ್ತಿಗಳು ಮದುವೆ ರಿಜೆಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನಿಮ್ಗೆ ಮದುವೆ ವಿಚಾರದಲ್ಲಿ ತುಂಬ ಪ್ರೊಸೀಡ್ ಆಗುವಂಥ ಸಮಯ ಆವಾಗ ಇನ್ನೊಂದು ಆರು ತಿಂಗಳು ಬಿಟ್ಟು ಆರು ತಿಂಗಳು ಬಿಟ್ಟ ನಂತರ ಗುರು ಮಹಾರಾಜ ಮತ್ತೆ ಮೀನರಾಶಿಗೆ ಟ್ರಾನ್ಸ್ಫರ್ ಆಗಿಬಿಡ್ತಾರೆ ಆ ಮೂಮೆಂಟಲ್ಲಿ ಒಳ್ಳೆ ಪೀರಿಯಡ್ ಅಂತ ಹೇಳ್ತಾನೆ ಅಥವಾ ಮುಂದಿನ ವರ್ಷ ಮದುವೆ ಜೀವನಕ್ಕೆ ಸಂಬಂಧ ಅಥವಾ ಮದುವೆ ಆಗಬೇಕು ಅನ್ನೋರಿಗೆ ಅದು ಒಳ್ಳೆ ಪೀರಿಯಡ್ ಆ ಮೂಮೆಂಟಲ್ಲಿ ಮದುವೆ ಡನ್ನಾಗಿಬಿಡ್ತಾರೆ ನೋಡಿ ಇದು ಫೈನಲ್ ರಿಸಲ್ಟ್ ಅಂತೂ ಅಲ್ಲ ನಿಮ್ಮ ಜಾತಕದ ಕಾಂಬಿನೇಷನ್ ಮೇಲೆ ಅದು ಅದು ನಿಮಗೆ ಕ್ರಿಯೇಟ್ ಆಗುತ್ತೆ ಅದರ ಒಂದು ಎನರ್ಜಿ ರೈಟ್ ತಾನೇ ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕರ್ಕಟಕ ಲಗ್ನದವರಿಗೆ ಅಷ್ಟಮದ ಭಾವದಲ್ಲಿ ಒಂದು ಕಡೆ ಶನಿ ಹೋಗ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ ಶನಿ ಹೋಗ್ತಾ ಇದ್ದಾನೆ ಅಷ್ಟಮ ಶನಿ ಬಂದು ನಿಮ್ಮ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಹೋಗ್ತಾ ಇದ್ದಾರೆ ಮೂಲ ತ್ರಿಕೋನ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಆತನ ಮೇಲೆ ಗುರುವಿನ ಭ್ರಮಣ ಬಂದಾಗ ಮೇ ಬಿ ಮದುವೆ ಕೂಡ ಆತ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಒಂದು ಲೆಕ್ಕಕ್ಕೆ ನೋಡಲಿಕ್ಕೆ ಹೋದರೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿಬಿಡುತ್ತೆ ಮುಂದೆ ಮುಂದುವರಲಿಕ್ಕೆ ಬಿಡುವುದಿಲ್ಲ ಅದಕ್ಕೋಸ್ಕರ ಮದುವೆ ಆಗೋದಿಲ್ಲ ಮಾತುಕತೆಗಳು ಮುಂದುವರಲಿಕ್ಕಿಲ್ಲ ಯಾಕಂದ್ರೆ ಎಲ್ಲಿ ಮಾತಾಡ್ತೀರಾ ಆ ಮನೆಯಲ್ಲಿ ಹಿರಿಯ ವ್ಯಕ್ತಿಗಳು ಯಾರು ಇರ್ತಾರೆ ಅವರೇ ಡಿಸ್ಟರ್ಬೆನ್ಸ್ ಅನ್ನು ಉಂಟು ಮಾಡ್ತಾರೆ ಕೆಲವರೆಲ್ಲ ನಿಮ್ಮ ಆಸ್ತಿ ಪಾಸ್ತಿಯನ್ನು ನೋಡ್ತಾರೆ ಕೆಲವರೆಲ್ಲ ಹಣಕಾಸನ್ನು ನೋಡ್ತಾರೆ ನಿಮ್ಮ ರೂಪಕ್ಕೆ ಯಾರು ಕೂಡ ಬೆಲೆನೇ ಕೊಡಲ್ಲ ರೂಪಾಗಿ ಸೈಡ್ ಈಗ ಅಲ್ಲಿ ಹಣಕಾಸಿಗೆ ಆಸ್ತಿ ಪಾಸ್ತಿಗೆ ಬೆಲೆ ಕೊಡುವವರು ಇರುವುದರಿಂದ ಆ ಮದುವೆ ಮದುವೆಗೆ ಸಂಬಂಧಪಟ್ಟ ಮಾತುಕತೆಗಳು ಮುಂದುವರೆದ કરીತು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತಪ್ಪ ಆಗುತ್ತಪ್ಪಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಇದೆ ರೈಟ್ தானே ಓಕೆನಾ ಅರ್ಥ ಆಯ್ತು ಓಕೆ ಈಗ ಮದುವೆ ಜೀವನ ಕೂಡ ಗೊತ್ತಾಯ್ತು ನಿಮಗೆ ನೆಕ್ಸ್ಟ್ ಬಂದ ಮೇಣಾ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವ ರಿಸಲ್ಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದರ ಬಗ್ಗೆ ಹೇಳಿ ಕೊರ್ತೇನೆ ಕರೆ ಇಲ್ಲಿ ಇದ್ದಾರೆ जस्ट ಮಾತಾಡ್ಬಿಡಣ हेलो ಅಮ್ಮ ನಮಸ್ತೆ ನಮಸ್ತೆ ಯಾರ್ ಮಾತಾಡ್ತಿದ್ರು ಮೇಲ್ಲಿಂದ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಅಮ್ಮನೇ ಬಗ್ಗೆ ಮನೆ ಬಗ್ಗೆನೇ ಏನಮ್ಮ ಮನೆ ಬಗ್ಗೆ ತಿಳ್ಕೊಳ್ಬೇಕು ಹೇಳಿ ಮನೆ ಅದು ದೋಷ ಅಂತ ಕೇಳಬೇಕು ಅಮ್ಮ ಅಲ್ಲಿ ಯಾರನ್ನಾದರೂ ಕರ್ಸ್ಕೊಂಡು ತಾಯಿ ಅಲ್ವಾ ಈಗ ಒಂದು ಮನೆ ತಗೊಂಡಿದ್ದಾರ ಅಲ್ಲಿ ಯಾರಾದರೂ ವಾಸ್ತು ಎಕ್ಸ್ಪರ್ಟ್ಸ್ ಯಾರಾದರೂ ಇದ್ದಾರೆ ಅವರನ್ನು ಕರ್ಕೊಂಡು ಬನ್ನಿ ಅದು ರಿಯಲ್ ಆಗಿ ನೋಡಿದಾಗ ದೋಷ ಏನು ಅಂತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೇ ಅಲ್ವಮ್ಮ ಈಗ ನಾನು ಹೇಳೋದಕ್ಕಿಂತಲೂ ಅವರು ಮನೆಗೆ ಬಂದು ಕಾಲಿಟ್ಟನಂದ್ರೆ ಏನು ದೋಷ ಗೊತ್ತಾಗುತ್ತೆ ಅದೊಂದು ಗೊತ್ತಾಗುತ್ತೆ ರೈಟ್ ತಾನೇ ಅರ್ಥ ಆಯ್ತಮ್ಮ ಪ್ರೇಮ ಮೇಡಮ್ ಸೊ ಅಷ್ಟು ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟೇ ನಿಮ್ಮ ಪಾಲಿಗೆ ನೋಡಿ ನಾನು ಬೇಕಾದ್ರೆ ಹೇಳಬಲ್ಲೆ ನಿಮ್ಗೆ ಏನು ನನಗೆ ಪ್ರಶ್ನಾ ಕಾಲದಲ್ಲಿ ಯಾವ ಪ್ಲಾನೆಟ್ಸ್ ಬಂದಿದೆ ನಾನು ಪ್ಲಾನೆಟ್ಸ್ ಅನ್ನು ಇಟ್ಕೊಂಡು ಹೇಳ್ತೇನೆ ಯಾಕಂದರೆ ಬುಧ ಬಂದಿದ್ದಾನೆ ಸೊ ಬುಧ ಮಹಾರಾಜ ಸೊ ಬುಧ ಮಹಾರಾಜ ಬಂದಾಗ ಏನಾಗುತ್ತೆ ಈಗ ಗೋಚಾರದಲ್ಲಿ ಬುಧ ಇಲ್ಲಿ ಹೋಗ್ತಾ ಇದ್ದಾನೆ ಬುಧ ಗೋಚಾರದಲ್ಲಿ ಜಸ್ಟ್ ವೆಯ್ಟಮ ಹೇಳ್ತೇನೆ ನಿಮಗೆ ಗೋಚಾರದಲ್ಲಿ ಬುಧ ಈಗ ಓಕೆ ಗೋಚಾರದಲ್ಲಿ ಬುದ್ಧ ಈಗ ಸೂರ್ಯನ ಜೊತೆಗೆ ಹೋಗ್ತಾ ಇದ್ದೆ ನಾನು ನಾನಂತೂ ಹೇಳ್ತೇನೆ ನಿಮಗೆ ಏನಾಗುತ್ತೆ ಸೂರ್ಯ ಕುಜ ಹಿಂದ್ಗಡೆ ಕುಜ ಇದ್ದಾನೆ ಮುಂದಗಡೆ ಸೂರ್ಯ ಇದ್ದಾನೆ ನಲ್ ಲೆಕ್ಕದಲ್ಲಂತೂ ಅಂಥ ಪ್ರಾಬ್ಲಮ್ ಅಂತೂ ಅಲ್ಲ ಬಟ್ ಮನೆಯಲ್ಲಿರುವಂತಹ ಟಾಯ್ಲೆಟ್ಸ್ ಏನುಂಟು ಅದು ಪ್ರಾಬ್ಲಮ್ ಕೊಡ್ತದೆ ಅಂತ ಆಯಿತಾ ಮನೆಯ ಟಾಯ್ಲೆಟ್ಸ್ ಪ್ರಾಬ್ಲಮ್ ಕೊಡ್ತಾ ಉಂಟು ಆನಂತರ ಮನೆಯಲ್ಲಿ ಮನೆ ನಿಮ್ಮ ಉತ್ತರದ ಭಾಗ ತೊಂದರೆ ಕೊಡ್ತಾ ಉಂಟು ಇಂಡಿಗೇಷನ್ ಉಂಟಮ್ಮ ಇದು ನಾನು ಜಾತಕ ನೋಡಿ ಹೇಳಿರುವಂಥದ್ದು ಇನ್ನೇನು ಮಾಡಬೇಕು ನೀವು ನೋಡಿ ಮನೆಯ ಟಾಯ್ಲೆಟ್ಸ್ ಮನೆಯ ಪಿಟ್ಟೆಯಲ್ಲಿ ಉಂಟು ಅಲ್ಲಿ ಮನೆಯ ತಗ್ಗು ಉಂಟು ಅಲ್ಲಿ ಆನಂತರ ಮನೆಯ ವಾಟರ್ ಲೆವೆಲ್ ಏನುಂಟ ಅದು ಆನಂತರ ಮನೆಯ ಉತ್ತರದ ಭಾಗ ಓಕೆ ಅದು ವಾಟರ್ ಲೆವೆಲ್ ಅದು ಅದು ಪ್ರಾಬ್ಲಮ್ ಕೊಡುತ್ತೆ ಇಂಡಿಗೇಷನ್ ನೀವು ಯಾರನ್ನೂ ಕರ್ಸ್ಕೊಂಡು ಬಂದು ಒಮ್ಮೆ ತೋರಿಸ್ಬಿಡಿ ಮೇಲೆ ಖಂಡಿತ ಒಳ್ಳೆ ರಿಸಲ್ಟ್ ಬರ್ತೇವೆ ರೈಟಾ ರೈಟ್ ಒಳ್ಳೇದಾಗ್ಲಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾನೆ ಅದಕ್ಕೋಸ್ಕರ ಇಲ್ಲಿಯೇ ಕರೆ ಮಾಡಬೇಕಂತ ಮಾಡ್ಬೇಕಂತ ಏನಿಲ್ಲಲ್ವಾ ಪ್ರಾಕ್ಟಿಕಲಾಗಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ರೈಟಾ ಪ್ರಾಕ್ಟಿಕಲಾಗಿ ಅದನ್ನೆಲ್ಲ ನೋಡಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಮಕ್ಕಳಿಗೆ ಬೇಕಾಗಿ ಏನಾಗುತ್ತೆ ಕರ್ಕಾಟಕ ಲಗ್ನದವ್ರಿಗೆ ಈಗ ಯೋಗ್ಯ ವಯಸ್ಕ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳೋಣ ಅವ್ರು ಏನು ಮಾಡ್ತಾರೆ ಅವರು ಅವರ ಹಣಕಾಸನ್ನು ಪ್ರಾಪರ್ಟಿಯಲ್ಲಿ ಅಥವಾ ಮನೆಗೆ ಸಂಬಂಧಪಟ್ಟಂತೆ ವಿನಿಯೋಗ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಡೆಫಿನೆಟಾಗಿ ಘಟನೆ ಘಟಿಸುತ್ತದೆ ಅದನ್ನು ಮಾಡ್ಬೋದು ಅವ್ರು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ರೈಟ್ ತಾನೇ ಏನು ಮಾಡ್ತಾರೆ ನಿಮ್ಮ ಮಕ್ಕಳು ವಯಸ್ಕರಾಗಿದ್ದಾರೆ ಅಲ್ಲೋ ಈಗ ಅವರಿಗೆ ಹಣಕಾಸು ವಯಸ್ಕರಾಗಿದ್ದಾರೆ ಅವ್ರಿಗೆ ಸಂಬಳ ಇದೆ ಸ್ಯಾಲ್ರಿ ಬರ್ತೊಂಡೆ ಎಲ್ಲ ಅವರು ಹಣಕಾಸನ್ನು ಪ್ರಾಪರ್ಟಿಗೆ ಬೇಕಾಗಿ ವಿನಿಯೋಗ ಮಾಡ್ತಾರೆ ಓಕೆ ನೋ ಪ್ರಾಬ್ಲಮ್ ಅದನ್ನು ಮಾಡಲಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗಿದೆ ರೈಟ್ ತಾನೆ ಆನಂದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದ ಮಟ್ಟಿಗೆ ಆರೋಗ್ಯಕ್ಕೆ ಸಂಬಂಧ ವಿಚಾರಗಳಲ್ಲಿ ಸ್ವಲ್ಪ ನೀವು ಅವರ ಗಮನವನ್ನು ಕೊಡಬೇಕಾದ ಅನಿವಾರ್ಯತೆ ಉಂಟು ಆನಂತರ ನಿಮ್ಮ ಮಕ್ಕಳು ಯಾರು ಇರ್ತಾರೆ ಕರ್ಕರ ಕರ್ಕಟ ರಾಶಿ ಮತ್ತು ಕರ್ಕಟ ಎಲ್ಲ ಮಕ್ಕಳು ಎಲ್ಲೊಂದು ಕಡೆ ಸ್ವಲ್ಪ ಮಟ್ಟಿಗೆ ಪ್ರೀತಿ ಪ್ರೇಮ ಅಂತ ರಿಲೇಷನ್ಶಿಪ್ ಅಂತ ತಲೆಗೆಟ್ಸಿಕೊಳ್ಳುವಂತ ಒಂದು ಯೋಗ ಇದೆ ಅದನ್ನು ನೀವು ಬೇಕಾದ್ರೆ ಬುದ್ಧಿ ಹೇಳಿ ಅವಾಯ್ಡ್ ಅದನ್ನು ಪರವಾಗಿಲ್ಲ ಅದು ಕೂಡ ಒಳ್ಳೆ ರೀತಿಯ ವರ್ಕ್ ಅಂತ ನಿಮಗೆ ಆಗಿ ಆಗುತ್ತೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅನ್ನಂತೂ ಕೊಟ್ಟೇ ಕೊಡ್ತಾರೆ ಸೊ ಇಷ್ಟಂತೂ ಫಾಲೋ ಮಾಡಿಪ್ಪ ಪರವಾಗಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾರೆ ಓಕೆ ಇದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಓಕೆ ಸೊ ಒಂದು ರಿಸಲ್ಟ್ ನೆಕ್ಸ್ಟ್ ನಿಮಗೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಒಡ ಹುಟ್ಟಿದವರು ಸೊ ಒಡ ಹುಟ್ಟಿದವರಿಗೆ ಏನಾಗುತ್ತೆ ಒಡ ಹುಟ್ಟಿದವರು ಎಲ್ಲೊಂದು ಕಡೆ ಜಾಗವನ್ನು ಪರ್ಚೇಸ್ ಮಾಡ್ತಾರೆ ಏನಾದರೂ ಒಂದು ಅನ್ನ ಪರ್ಚೇಸ್ ಮಾಡ್ತಾರೆ ಹಾಗೇನೆ ನಿಮ್ಮ ಜೊತೆಗೆ ಆಗುತ್ತೆ ರೈಟ್ ತಾನೇ ನಿಮ್ಮ ಒಡ ಹುಟ್ಟಿದವರು ಯಾರೇ ಇದ್ರು ಕೂಡ ಒಂದು ಜಾಗ ಪರ್ಚೇಸ್ ಮಾಡ್ತಾರೆ ಆ ಜಾಗ ಪರ್ಚೇಸ್ ಮಾಡಿದ ನಂತರ ನಿಮ್ಮ ಜೊತೆಗೆ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ನಿಮ್ಮ ಜೊತೆಗೆ ಜಗಳಕ್ಕೆ ನಿಲ್ಬೋದು ಅಥವಾ ನಿಮ್ಮ ಜೊತೆಗೆ ಏನಾದರೂ ಪ್ರಾಬ್ಲಮನ್ನು ಅವರು ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಅದಕ್ಕೋಸ್ಕರ ನಿಮ್ಮ ಒಡ ಜೊತೆಗೆ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿ ಒಂದು ಆರು ತಿಂಗಳ ಕಾಲ ಅಲ್ವಾ ಅಂದರೆ ಚೆನ್ನಾಗಿರಿ ಪರವಾಗಿಲ್ಲ ಮಾತಾಡಿ ಅವ್ರ ಜೊತೆಗೆ ಓಕೆ ನೋ ಪ್ರಾಬ್ಲಮ್ ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಬೇಡ ಜಗಳ ಮಾಡ್ಕೊಳ್ಳೋಕೆ ಹೋಗೋದು ಬೇಡ ಯಾಕಂದ್ರೆ ನಿಮಗೆ ಬೆನಿಫಿಟ್ ಆಗಲ್ಲ ನಿಮಗೆ ತುಂಬ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಬೇಡ ಅಂತ ಹೇಳ್ತೀನಿ ರೈಟ್ ತಾನೇ ಓಕೆನಾ ಇದು ಅರ್ಥ ಮಾಡ್ಕೊಂಡು ಕೊಳಿಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಓಕೆನಾ ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರು ಮದುವೆ ಆಗಿದ್ದಾರೆ ಅವರ ಮದುವೆ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಉಂಟು ಅಂತ ಇಂಡಿಕೇಶನ್ ಇದೆ ಅದು ಅವರೇ ಸರಿ ಮಾಡ್ಕೊಳ್ಬೇಕು ಹೊರತು ನಾವಂತೂ ಮಾಡೋ ಹಾಗಿಲ್ಲ ಡಿಸ್ಟರ್ಬೆನ್ಸ್ ಆಗೋದಂತೂ ಪಕ್ಕ ರೈಟ್ ತಾನೇ ಪಕ್ಕ ಡಿಸ್ಟರ್ಬೆನ್ಸ್ ಆಗುತ್ತೆ ಎಲ್ಲೊಂದು ಕಡೆ ನಿಮಗೆ ಗುರು ಗುರುದಶೆ ಕುಜ ದಶೆ ಎಲ್ಲ ನಡೀತಾ ಉಂಟು ಅಂದರೆ ಇಂಥ ಒಂದು ಪ್ರಾಬ್ಲಮ್ ಕೂಡ ಅವರ ಪಾಲಿಗೆ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಓಕೆನಾ ಇದು ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟಂತೆ ಓಕೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಏನಾಗುತ್ತಪ್ಪ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಪರವಾಗಿಲ್ಲ ಎಲ್ಲೋ ಒಂದು ಕಡೆ ನಿಮ್ಮ ಮುಳುಗಿರುವಂಥದ ಹಣ ಯಾರಿಗಾದರೂ ಕೊಟ್ಟಿರ್ತೀರ ಯಾರೋ ತಗೊಂಡು ಓಡಿ ಹೋಗಿರ್ತಾರೆ ಏನೋ ಒಂದು ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಹಣಕಾಸಿನ ವಿಚಾರದಲ್ಲಿ ಇಷ್ಟವರೆಗೆ ಅಥವಾ ವ್ಯವಹಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ನಿಮಗೆ ಹಣಕಾಸು ಬಂದಿರೋದಿಲ್ಲ ಹಾಗಾದರೆ ಈಗ ಹಣಕಾಸು ವಸೂಲಿ ಮಾಡಲಿಕ್ಕೆ ಬೇಕಾದಂಥ ಅತ್ಯುತ್ತಮವಾದ ಪೀರಿಯಡ್ ಅಂತ ಹೇಳಿದ್ರೆ ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತ ಮಾಡ್ಬೋದು ಅಂತ ಹೇಳ್ತೇನೆ ಹಣಕಾಸನ್ನು ವಸೂಲಿ ಮಾಡಲಿಕ್ಕೆ ಬಟ್ ಒಂದು ಒತ್ತಿನ ವಿಚಾರ ನೆನ್ಪಿಟ್ಬಿಡಿ ಏನಾಗುತ್ತೆ ನಿಮಗೆ ಹಣಕಾಸು ಬರಬೇಕಾದ್ರೆ ನಿಮ್ಮ ಮನೆಯ ಸೌತ್ ಈಸ್ಟ್ ಕಾರ್ನರ್ ಸರಿ ಇರಬೇಕು ರೈಟ್ ತಾನೆ ಸೌತ್ ಈಸ್ಟ್ ಸೌತ್ ಈಸ್ಟ್ ಕಾರ್ನರ್ ಅದು ಹಣಕಾಸನ್ನು ನಿಮ್ಮ ಪಾಲಿಗೆ ದೊರಕಿಸಿಕೊಡ್ತದೆ ರೈಟ್ ಅಂದ್ರೆ ನಿಮ್ಮ ಒಂದು ವ್ಯಾಲ್ಯೂಯೇಬಲ್ ಆದಂಥ ವರ್ಕಿಗೆ ಸಂಬಂಧಪಟ್ಟ ಹಣ ಏನು ಬೇಕು ಅದು ದೊರಕಿಸಿಕೊಡ್ತದೆ ಅಥವಾ ಬಿಸ್ನೆಸ್ ಮುಖಾಂತರ ಅಥವಾ ಕೆಲಸ ಯಾವುದ್ರ ಮುಖಾಂತರ ಸೌತ್ ಈಸ್ಕೋ ಅನ್ನ ಸರಿ ಇಲ್ಲ ಸೌತ್ ಈಸ್ಕೋ ಬ್ಲಾಕ್ ಕಲರ್ ಬಂದಿದೆ ಬ್ಲೂ ಕಲರ್ ಬಂದಿದೆ ಜಲತತ್ವ ಬಂದಿದೆ ಟಾಯ್ಲೆಟ್ ಬಂದಿದೆ ಬಾತ್ರೂಮ್ ಬಂದಿದೆ ಪಾರ್ಟ್ ತಗ್ಗಾಗಿದೆ ಪಾರ್ಟ್ ಕಟ್ಟಾಗಿದೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಆಗ್ಬೋದು ರೈಟ್ ಆಗ ಹಣಕಾಸು ಬರಲಿಕ್ಕೆ ಅದು ಬಿಡುವುದಿಲ್ಲ ಹಣಕಾಸು ಬರಬೇಕಾದ್ರೆ ಆ ಪಾರ್ಟ್ ಸರಿ ಇದ್ರೇನೆ ನಿಮಗೆ ಹಣಕಾಸು ಬರೋದು ಅನ್ನೋದು ಬರಲ್ಲ ಓಕೆ ಎಷ್ಟೇ ಕೂಡ ದುಡಿದ್ರು ಕೂಡ ಹಣಕಾಸು ಎಷ್ಟು ಬೇಕಷ್ಟು ನಿಮ್ಮ ಪಾಲಿಗೆ ಅಂತೂ ಬರಲ್ಲ ಅದನ್ನು ಸರಿ ಮಾಡಿಟ್ಕೊಳ್ಳುವಂತ ಕೆಲವು ಟೆಕ್ನಿಕ್ಸ್ ಇದೆ ಟೆಕ್ನಿಕ್ಸ್ ಅನ್ನು ಉಪಯೋಗ ಮಾಡ್ಕೊಂಡು ಸರಿ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ರೈಟ್ ತಾನೆ ಓಕೆ ಒಂದು ವೇಳೆ ನಿಮಗೆ ಯಾರಿಗಾದರೂ ನೀವು ದೊಡ್ಡ ಮಟ್ಟಿಗೆ ಹಣವನ್ನು ಕೊಟ್ಟಿದ್ದೀರಾ ಬರ್ತಾ ಇರಲಿಲ್ಲ ಈಗ ಪ್ರಯತ್ನ ಮಾಡಿದಾಗ ಗುರು ಮಹಾರಾಜ ಹಣವನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲ ಕ್ರಿಯೇಟ್ ಮಾಡಬಲ್ಲ ಹಣಕಾಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಮುಳುಗಿದ ಹಣ ನಿಮ್ಮ ಪಾಲಿಗೆ ಎದ್ದು ಬರಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವರು ಹಣಕಾಸಿನ ವಿಚಾರದಲ್ಲಿ ಖಂಡಿತ ಪ್ರೊಸೀಡ್ ಆಗ್ಬಹುದು ಆನಂತರ ನೀವು ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾತೋ ನಿಮ್ಮ ಸ್ನೇಹಿತರು ಯಾತೋ ನಿಮ್ಮ ಮಕ್ಕಳಿಗೆ ನೀವು ಡಿಪೆಂಡ್ ಆಗ್ತೀರಾ ಅಂತ ಕೂಡ ಇಂಡಿಕೇಶನ್ ಇದೆ ಖಂಡಿತ ನೀವು ಡಿಪೆಂಡ್ ಆಗ್ಬೋದು ಪರವಾಗಿಲ್ಲ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಮಕ್ಕಳು ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅವರ ಕೆಲಸದಲ್ಲಿ ದೊಡ್ಡ ಮಟ್ಟಿಗೆ ಪರಿವರ್ತನೆ ಬರುತ್ತೆ ಕೆಲಸದಲ್ಲಿ ಚೇಂಜಸ್ ಆಗುತ್ತೆ ಒಂದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡ್ತಾರೆ ಕೆಲಸದಲ್ಲಿ ಅಂತ ಒಂದು ಇಂಡಿಕೇಶನ್ ಡೆಫಿನೆಟ್ ಆಗಿ ಘಟನೆ ಕೂಡ ನಿಮ್ಮ ಪಾಲಿಗೆ ಘಟಿಸುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇನ್ನು ಕಾರ್ಯಕ್ಷೇತ್ರ ಹೇಗಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ರೆ ಜಸ್ಟ್ ಮಾತಾಡಬೇಣ ತಿಳ್ಕೋಬೇಕಮ್ಮ

ಬಿಡಿಮ್ಮ ಏನ್ ತಿಳ್ಕೊಳ್ಬೇಕಮ್ಮ ಯಾವ್ದ್ರ ಬಗ್ಗೆ ತಿಳ್ಕೊಬೇಕು ಎಂತ ಒಮ್ಮೆಲ್ಲ ಟೆನ್ಶನ್ ಕಿರಿಕಿರಿ ಎಲ್ಲ ಓಕೆ ನಾ ಒಂದ್ ಮಾತೇನಮ್ಮ ನಿಮ್ಮ ಈಶಾನ್ಯ ಭಾಗ ಈಶಾನ್ಯ ಮತ್ತೆ ನಿಮ್ಮ ಎಲ್ಲ ಹೇಳ್ತಾರೆ ಉತ್ತರ ಮತ್ತೆ ಈಶಾನ್ಯ ಸೇರುವಂತ ಮಧ್ಯದ ಭಾಗದಲ್ಲಿ ಏನ್ ಆ ನಿಮ್ಮ ಆರೋಗ್ಯವನ್ನು ಕೆಡಿಸುವಂತ ಏನು ಏನು ಕಚರ ಡಬ್ಬ ಇಟ್ಟುಕೊಂಡಿದ್ದೀರಾ ಅಥವಾ ಅಲ್ಲಿ ಡಂಪ್ ಮಾಡ್ಕೊಂಡಿದ್ದೀರಾ ಬೆಡ್ ಬೆಡ್ ಉಂಟಲ್ಲಿ ಅದು ಆಗುದಿಲ್ಲ ಮತ್ತೆ ವಾಟರ್ ಲೆವೆಲ್ ಅನ್ನ ಸಬ್ ಸಕ್ ಮಾಡಿಬಿಡ್ತದೆ ಅದನ್ನ ತೆಗೆದು ಬಿಡಿ ಮನೆ ಆರೋಗ್ಯ ಸರಿ ಇರ್ತದೆ ಅಷ್ಟೇ ಮಾಡಿದ್ರೆ ಸಾಕು ಬೇರೆ ಏನು ಮಾಡ್ಬೇಕಂದ್ರೆ ಒಂದು ಮಾತು ಹೇಳ್ತೀನಮ್ಮ ನಿಮ್ಗೆ ಏನು ಈಗ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗುತ್ತೆ ತರ್ಟಿ ಟು ತರ್ಟಿನ ಓಕೆನಾ ರಾಹುವಿನ ಇಂಪ್ಯಾಕ್ಟ್ ಬಹಳ ಜಾಸ್ತಿ ಉಂಟು ಈಗ ಓಕೆ ರಾಹುವಿನ ಇಂಪ್ಯಾಕ್ಟ್ ಬಹಳ ಜಾಸ್ತಿ ಬಂದ್ಬಿಡಿದೆ ನಿಮಗೆ ನಲ್ವತ್ತೆರಡು ಬರಬೇಕಮ್ಮ ನಲ್ವತ್ತೆರಡು ಬಂದ ನಂತರ ನೋಡಿ ಲೈಫಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಅಚೀವ್ಮೆಂಟನ್ನು ಮಾಡ್ತೀರಾ ಬಹಳ ದೊಡ್ಡ ಮಟ್ಟಿಗೆ ಸಕ್ಸಸ್ ಅನ್ನು ಅನುಭವಿಸ್ತೀರ ಅಂತ ಇಂಡಿಕೇಷನ್ ಉಂಟು ಈ ಮೂವತ್ತರಿಂದ ಮೂವತ್ತೊಂಬತ್ತು ಏನಾಗುತ್ತೆ ಗೊತ್ತಾ ಮೂವತ್ತೆ ಹೇಳಿ ಮೂವತ್ತೆರಡನೇ ವಯಸ್ಸಿನಿಂದ ಹಿಡಿದು ಮೂವತ್ತೊಂಬತ್ತನೇ ವಯಸ್ಸಿನವರಿಗೆ ಬರೇ ಇರಿಟೇಷನ್ ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ಅಕ್ಕಪಕ್ಕದ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಒಡ ಹುಟ್ಟಿದವ್ರ ಜೊತೆಗೆ ಕಮ್ಯುನಿಕೇಶನ್ ಎಲ್ಲ ಡಿಸ್ಟರ್ಬೆನ್ಸ್ ಬಂತು ತಾನೆ ಇರಿಟೇಷನ್ ಆಯ್ತಾನೆ ಸೊ ನಲ್ವತ್ತೆರಡು ಬರಲಿ ಮ ನಲವತ್ತೆರಡು ಬಂದ ನಂತರ ನೋಡಿ ಲೈಫಲ್ಲಿ ಒಮ್ಮೆಲೆ ಎದ್ದು ಬಿಡ್ತೀರಾ ಒಮ್ಮೆಲೆ ಆಗ ಒಂದು ಒಳ್ಳೆ ಮನೆ ಕಟ್ತೀರಾ ಮನೆ ತುಂಬ ಚೆನ್ನಾಗಿರ್ತದೆ ಆ ಮನೆಯಲ್ಲಿ ನೀವು ಎಂಜಾಯ್ ಮಾಡ್ತೀರಾ ತುಂಬ ಚೆನ್ನಾಗಿರುತ್ತೆ ಒಳ್ಳೇದಾಗ್ಲಿ ತಾಯಿ ರೈಟಾ ಓಕೆ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟ್ ಓಕೆನಾ ಸೊ ಬಂದು ಮೇಡಮ್ ಸೊ ನಮ್ಮ ಕರ್ಕಾಟಕ ರಾಶಿ ಕರ್ನಾಟಕ ಲಗ್ನದವ್ರಿಗೆ ಆಗುತ್ತೆ ಕರ್ಕಾಟಕ ರಾಶಿ ಕರ್ಕಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ವಿಶೇಷವಾಗಿ ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರದಲ್ಲಿ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಪ್ರಮೋಷನ್ ಆಗ್ಬೋದು ಏನಾದರೂ ಸಮಥಿಂಗ್ ಸ್ಟಾರ್ಟೆಡ್ ನ್ಯೂ ಅಂದರೆ ಏನಾದರೂ ಹೊಸ್ತು ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಇದೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ರೈಟಾ ಕಾರ್ಯಕ್ಷೇತ್ರ ಜ ನೋಡಿ ಕರ್ಕಟಕ ಲಗ್ನದವರಿಗೆ ಕಾರ್ಯಕ್ಷೇತ್ರ ಯಾವಾಗಲೂ ಪ್ರಾಬ್ಲಮೇ ರೈಟ್ ಇವರು ಒಂದು ಕಡೆ ಸ್ಟೇಬಲ್ ಅಂತೂ ನಿಲ್ಲುವುದಿಲ್ಲ ಸ್ಟೇಬಿಲಿಟಿಯಾಗಿ ಇರುವುದಿಲ್ಲ ಒಮ್ಮೆ ಚೇಂಜ್ ಮಾಡಿದ್ರು ಮತ್ತೊಮ್ಮೆ ಚೇಂಜ್ ಮಾಡಿ ಮಗದೊಮ್ಮೆ ಚೇಂಜ್ ಮಾಡಿ ಯಾವಾಗಲೂ ಇರಿಟೇಷನ್ ಇವರು ಪಾಲಿಗೆ ಕಾರ್ಯಕ್ಷೇತ್ರ ರೈಟ್ ತಾನೇ ಇದೇ ಇದೇ ಹೇಳೋದು ನಾನು ಕರ್ಕಟಕ ರಾಶಿ ಕರ್ಕಟಕ ಲಗ್ನದವರಿಗೆ ಕಾರ್ಯಕ್ಷೇತ್ರ ಯಾವಾಗಲೂ ಪ್ರಾಬ್ಲಮೇ ನಾನು ಹೇಳಿದ ತಕ್ಷಣವೇ ಕಟ್ಟಾಯ್ತಲ್ವಾಲ್ವಾ ನಿಮಗೆ ರೈಟ್ ಯಾಕೆ ಯಾಕಂದರೆ ಇವರು ಒಂದು ಕೆಲಸದಲ್ಲಿ ಇರುವುದಿಲ್ಲ ಯಾವಾಗಲೂ ಡಿಸ್ಕನೆಕ್ಟ್ ಮಾಡ್ತಾ ಇರ್ತಾರೆ ರೈಟ್ ತಾನೇ ಸೊ ಒಂದು ಕೆಲಸದಲ್ಲಿ ಬಹಳ ಶ್ರಮ ಪಡಬೇಕಾದಂಥ ಅನಿವಾರ್ಯ ಇವರ ಒಂದು ಖಂಡಿತ ನೋಡಿ ಕರ್ಕಾಟಕ ಲಗ್ನವರು ಒಂದು ವೀಕ್ನೆಸ್ ಏನು ಗೊತ್ತಾ ಒಂದು ಅವರ ಮಕ್ಕಳ ವಿಚಾರ ಇದು ಯಾವಾಗಲೂ ವೀಕ್ನೆಸ್ಸೆ ರೈತನ ಇವರಿಗೆ ಟೆನ್ಷನ್ ಬಿಡುವುದಿಲ್ಲ ಮಕ್ಕಳ ವಿಚಾರದಲ್ಲಿ ಕೆಲವರಿಗೆಲ್ಲ ದೊಡ್ಡ ಮಟ್ಟಿಗೆ ಸಮಸ್ಯೆ ಇರ್ತದೆ ಆನಂತರ ಕಾರ್ಯಕ್ಷೇತ್ರ ಇದೆರಡನ್ನ ಬ್ಯಾಲೆನ್ಸ್ ಮಾಡಿದಾಗ ಕರ್ಕಟಕ ಲಗ್ನ ಎದ್ದು ನಿಲ್ಲುತ್ತೆ ಮತ್ತೆ ಏನು ಸಮಸ್ಯೆ ಇಲ್ಲ ಮತ್ತೊಂದು ವೀಕ್ನೆಸ್ ಏನು ಉಂಟಂದ್ರೆ ಇವರಿಗೆ ಎಷ್ಟೇ ಮನೆ ಮಾಡಲಿ ಇವರಿಗೆ ಇಷ್ಟಂತೂ ಆಗಲ್ಲ ಮನೆಯಲ್ಲಿ ಚೇಂಜಸ್ ಮಾಡ್ತಾ ಇರ್ಬೇಕು ಯಾವತ್ತಿದ್ರೂ ಕೂಡ ಒಮ್ಮೆ ಅದು ಆಯಿತು ಒಮ್ಮೆ ಗೋಡೆ ಕಟ್ಟಿ ಆಯಿತು ಒಮ್ಮೆ ಗೋಡೆ ಬಿದ್ದ ಬೀಳಿಸಿದೆ ಆಯಿತು ಇನ್ನೊಮ್ಮೆ ಏನೋ ತಂದಿಟ್ಟಾಯಿತು ಏನೇನೋ ಮಾಡ್ತಾ ಇರ್ತಾರೆ ರೈತನ ಇಂಥ ಒಂದು ಪರಿಸ್ಥಿತಿ ಕರ್ಕಟಕ ಲಗ್ನದವ್ರಿಗೆ ಇರ್ತದೆ ಬಟ್ ಅದಾದರೆ ಪರವಾಗಿಲ್ಲ ಬಟ್ ಇದು ಉಂಟಲ್ವಾ ಕಾರ್ಯಕ್ಷೇತ್ರ ಮತ್ತೆ ಮಕ್ಕಳ ವಿಚಾರ ಸೊ ಯಾವ ಯಾವಾಗಲೂ ಫ್ಲಕ್ಚುಯೇಷನ್ ಇರುತ್ತೆ ಅದಕ್ಕೋಸ್ಕರ ನೀವು ಚಂದ್ರನನ್ನು ಒಲಿಸಿಕೊಳ್ಬೇಕಾಗತ್ತೆ ಇವತ್ತು ನೋಡಿ ಇವತ್ತು ಸಂಕಷ್ಟಾರ ಚತುರ್ಥಿ ಮೇ ಬಿ ಅಲ್ವಾ ಸೊ ನೋಡಿ ಇಂತಹ ನೀವು ಗಣಪತಿಯ ವೃತ್ತವನ್ನು ಮಾಡುವುದು ಆನಂತರ ವಿಶೇಷ ರೀತಿಯಲ್ಲಿ ನಾನು ಆ ಈಶ್ವರನ ಟೆಂಪಲ್ಗೆ ಸೋಮವಾರ ಸೋಮವಾರ ಹೋಗುದು ಸಾಧ್ಯ ಆದರೆ ಅನ್ನದಾನ ಮಾಡೋದು ಅಕ್ಕಿ ದಾನ ಮಾಡೋದು ಒಟ್ಟಾರೆ ನಿಮ್ಮ ಚಂದ್ರನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು ರೈಟಾ ಚಂದ್ರನ ಸ್ಟ್ರಾಂಗ್ ಆಗಿ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಯಾವಾಗ ನೋಡಿ ಯಾವಾಗ ಯಾವತ್ತಿದ್ರೂ ಕೂಡ ಯಾರಿಗಾದರೂ ಕೂಡ ಚಂದ್ರ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಚಂದ್ರ ಚೆನ್ನಾಗಿಲ್ಲ ನಿಮ್ಮ ಜಾತಕಲ್ಲಿ ಚಂದ್ರ ಕೆಟ್ಟು ಯಾವುದೇ ಕೆಲಸ ಫಿನಿಶಿಂಗ್ಗೆ ಬರೋದೇ ಇಲ್ಲವ ಯಾವುದೇ ಕೆಲಸ ಫಿನಿಶ್ ಆಗುವುದೇ ಇಲ್ಲಲ್ವ ಚಂದ್ರ ಕೆಟ್ಟೋದ್ರೆ ಕುಜ ಕೂಡ ಕೆಟ್ಟೋಗಿರ್ತಾನೆ ಕುಜ ಕೆಟ್ಟೋಗಿದೆ ಅದಕ್ಕೆ ಚಂದ್ರ ಕೆಟ್ಟೋಗಿರ್ತಾನೆ ಅರ್ಥ ಆಯ್ತಾ ನಿಮಗೆ ಯಾವುದು ಫಿನಿಶಿಂಗ್ ಆಗೋದೇ ಅಲ್ವಾ ನಿಮ್ಮ ಎಲ್ಲ ಕೆಲಸ ಅರ್ಧ ಇರ್ತದಲ್ವ ತುಂಬ ಮುಂದೆ ಬರ್ಲಿಕ್ಕೆ ಆಗುವುದಿಲ್ಲ ಈಗ ಒಂದು ಮನೆಗೆ ಹೋದಾಗ ಏನಾಗುತ್ತೆ ಈಗ ನಾನು ಬೆಂಗಳೂರಲ್ಲಿ ಒಂದು ನಾಲ್ಕು ಮೂರರಿಂದ ನಾಲ್ಕು ಮೂರು ಮೂರು ಮನೆ ವಾಸ್ತು ಮಾಡಿ ಬಂದೆ ಈಗ ಓಕೆ ಎರಡು ಮೂರು ದಿನದಲ್ಲಿ ಓಕೆ ಸೊ ಅಲ್ಲಿ ಒಂದೊಂದು ಮನೆ ಅದು ಒಂದೊಂದು ಕತೆ ಒಂದು ಮನೆಗೆ ಹೋದೆ ನಾನು ಆ ಮನೆಯಲ್ಲಿ ಏನಾಗುತ್ತೆ ಅವರು ಕೋಟಿಗಟ್ಟಲೆ ಖರ್ಚು ಮಾಡಿ ಮನೆಯಂತೂ ಕಟ್ಟಿದ್ದಾರೆ ಎರಡು ಸಾವಿರದ ಹನ್ನೊಂದರಿಂದ ಮನೆ ಕಟ್ತಾ ಇದ್ದಾರೆ ಬಟ್ ಎರಡು ಸಾವಿರದ ಈಗ ಎರಡು ಸಾವಿರದ ಇಪ್ಪತ್ತೊಂದಾಯಿತು ಮನೆ ಫಿನಿಶಿಂಗ್ ಆಗಿಲ್ಲ ನನಗೆ ಕೂಡಲೇ ಗೊತ್ತಾಯಿತು ಪೂಜಾ ಮತ್ತೆ ಚಂದ್ರ ಚೆನ್ನಾಗಿಲ್ಲ ಅಂತ ರೈತಾನೆ ಸೊ ಅದೇನೆಲ್ಲ ರೆಮಿಡಿಸ್ಬೇಕೆಲ್ಲ ಹೇಳಿಕೊಡ್ತೀನಿ ಈಗ ಫಿನಿಶ್ ಆಗುತ್ತೆ ರೈಟ್ ಇಂಥ ಪರಿಸ್ಥಿತಿ ಓಕೆ ಅದಕ್ಕೋಸ್ಕರ ಕರ್ಕಾಟಕ ಲಗ್ನದವರು ಕೂಡ ಒಂದು ವೇಳೆ ನಿಮ್ಮ ಮನೇ ಫಿನಿಶ್ ಆಗ್ತಾ ಕುಜಾ ಮತ್ತೆ ಚಂದ್ರನಿಂದ ಪ್ರಾಬ್ಲಮ್ ಉಂಟು ಅರ್ಥ ಒಂದು ಸಣ್ಣ ರೆಮಿಡಿ ಏನು ಗೊತ್ತಾ ಇದಕ್ಕೆ ಬೇಕಾಗಿ ಒಂದು ಚಂದ್ರನನ್ನ ಹೊಲಿಸಿಕೊಳ್ಳುವುದು ಸೋಮವಾರ ಸೋಮವಾರ ಈಶ್ವರನ ಟೆಂಪಲ್ಗೆ ಹೋಗೋದು ಮತ್ತೊಂದು ಶ್ರೀರಾಮ್ 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 ಮಂತ್ರವನ್ನು ಮನಸ್ಸಲ್ಲೇ ಜಪ ಮಾಡೋದು ನೋಡಿ ಅಲ್ಲಿ ರಾಮರಕ್ಷಾ ಸ್ತೋತ್ರ ಓದುವುದಲ್ಲ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಈ ಮಂತ್ರ ಹೇಳುವುದು ಅಲ್ಲ ಬರೇ ಶ್ರೀರಾಮ್ 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 ಈ ಮಂತ್ರವನ್ನು ಜಪ ಮಾಡಿ ನೋಡಿ ಏನು ಮಿರಕ್ಕಲಾಗುತ್ತೆ ನೋಡಿ ನೀವೆಲ್ಲ ರೈಟ ಯಾರು ಬೇಕಾದರೂ ಜಪ ಮಾಡೋದು ಪರವಾಗಿಲ್ಲ ಯಾಕಂದರೆ ನಿಮ್ಮ ಒಂದು ಸೋಲಾರ್ ಫ್ಲೆಕ್ಸಸ್ ಚಕ್ರ ಅಥವಾ ಮಣಿಪುರ ಚಕ್ರ ಏನು ನೋಡೋದು ಅದು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆದಾಗ ಅದು ಅಗ್ನಿ ಚಕ್ರ ಅಗ್ನಿ ಬ್ಯಾಲೆನ್ಸ್ ಆದಾಗ ಏನಾಯಿತು ಅಗ್ನಿ ಬ್ಯಾಲೆನ್ಸ್ ಆಗ ನಿಮ್ಮ ಮನೆ ಅನ್ನ ಬೇಯುತ್ತಲ್ವಾ ಅನ್ನ ಬೆಂದು ಪರಿಪೂರ್ಣತೆಗೆ ಬರುತ್ತಲ್ವ ಸೊ ಎಲ್ಲ ಕೆಲಸ ಕಾರ್ಯಗಳು ನಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ ರೈಟಾ ಓತೋ ಇದು ಟೆಕ್ನಿಕ್ ಅಂತ ಹೇಳ್ತೇನೆ ಫಾಲೋ ಮಾಡಿ ಯಾರ ಬೇಕಾದರೂ ನೋಡ್ಬೋದು ಕರ್ಕಟಕ ಲಗ್ನದವರು ವಿಶೇಷ ರೀತಿ ಅದನ್ನು ಫಾಲೋ ಮಾಡ್ಬೋದು ಬರೀ ಯಾಕೆ ಶ್ರೀರಾಮ ಯಾಕೆ ನೀವು ಜೈ ಶ್ರೀ ಶ್ರೀರಾಮ ಜಯರಾಮ ಜಯ ಜಯರಾಮ ಏಮ ಮಂತ್ರ ಬೇಡ ಅಂತ ಹೇಳಿದ್ದೆ ನಾನು ಯಾಕೆ ನಾನು ಹೇಳಿದೆ ನಿಮಗೆ ರಾಮರಕ್ಷಾಸ್ತೋತ್ರ ಬೇಡ ರಾಮರಕ್ಷ ಸ್ತೋತ್ರ ಕೌಶಿಕ ಮುನಿ ಬರೆದಿರುವಂಥದ್ದು ಅದು ವಿಷಯ ಬೇರೆ ಆನಂತರ ಈ ಮಂತ್ರದ ವಿಷಯ ಬೇರೆ ಶ್ರೀರಾಮ್ ಶ್ರೀರಾಮ್ ಅಂತ ಮಂತ್ರ ಯಾರು ಜಪ ಮಾಡಿದ್ದು ಅಲ್ಲಿ ಯಾರು ಮಂತ್ರ ಜಪ ಮಾಡಿದ್ದು ಗೊತ್ತಾಗುತ್ತೆ ನಿಮಗೆ ಆಂಜನೇಯ ರೈಟ್ ತಾನೇ ಕೂತ್ಕೊಂಡು ಶ್ರೀರಾಮ್ 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 ಅವನ ಹೃದಯದಲ್ಲಿ ಯಾವತ್ತು ಕೂಡ ರಾಮನೇ ಶ್ರೀರಾಮನೆ ಓಕೆ ನೀವು ಆ ಮಂತ್ರವನ್ನು ಜಪ ಮಾಡಿದಾಗ ನೀವು ಖುದ್ದು ಆಂಜನೇಯ ಆಗಿಬಿಡ್ತೀರಾ ನೀವು ಖುದ್ದಿ ಆಗಿ ಆಗಿಬಿಡ್ತೀರಾ ನೀವು ಖುದ್ದ ತಾಕತ್ತು ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಅದ ಎನರ್ಜಿ ನಿಮ್ಮಲ್ಲಿ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನೋಡಿ ಏನು ಕೆಲಸ ಆಗುತ್ತಾ ಅಲ್ವ ರೈಟ್ ತುಂಬ ಚೆನ್ನಾಗಿರುತ್ತೆ ಸೊ ಮಾಡಿ ನೋಡಿ ಭಾಳ ಸುಲಭ ಅಂತ ಹೇಳ್ತೇನೆ ಅಲ್ವಾ ನಮ್ಮ ಹಿರಿಯರೆಲ್ಲ ಹಿರಿಯಾರೆಲ್ಲ ಹೋಗಿದ್ದಾರೆ ಫಾಲೋ ಅತಿ ಆಗುತ್ತೆ ಅಥವಾ ತುಂಬ ಚೆನ್ನಾಗಿದೆ ಓಕೆ ಹಾಗೆ ಕರ್ಕಟಗಳ ಏನಾಗುತ್ತೆ ಎಲ್ಲ ಕಡೆ ಕಾರ್ಯಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾದರೂ ಒಂದು ಕೆಲಸ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಕೂಡ ಹೋಗ್ಬೋದು ಅಥವಾ ಸಂಬಳದಲ್ಲಿ ಏರಿಕೆ ಕೂಡ ಆಗ್ಬೋದು ಅವರಿಗೆ ಏನಾದರೂ ಒಂದು ಫೇವೇಬಲ್ ಅದ ರಿಸಲ್ಟ್ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ನಿಮಗೆ ಖಂಡಿತ ಬಂದೇ ಬರುತ್ತೆ ಇದು ತುಂಬಾನೇ ಫೇವರಬಲ್ ಆಗಿದೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಮೇಣ ನಿಮ್ಮ ತಾಯಿಗೆ ಸಂಬಂಧಪಟ್ಟಂತೆ ಏನು ರಿಸಲ್ಟ್ ಇರ್ತದೆ ನಮ್ಮ ಕರ್ಕಟಗಳ ತಾಯಿಗೆ ಸಂಬಂಧಪಟ್ಟ ತಾಯಿಯ ಹೆಲ್ತ್ ರೈಟಾ ಆರೋಗ್ಯದ ವಿಚಾರ ತಾಯಿಗೆ ಆರೋಗ್ಯದ ವಿಚಾರ ಸಂಬಂಧ ಮಕ್ಕಳ ವಿಚಾರದಲ್ಲಿ ಬಹಳ ಟೆನ್ಷನ್ ತಗೊಳ್ತಾರೆ ಅದರಲ್ಲೂ ಕೂಡ ಮಕ್ಕಳ ಒಂದು ಈ ಮದುವೆ ವಿಚಾರದಲ್ಲಿ ಬಹಳ ಟೆನ್ಷನ್ ತಗೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಮೊದಲನ ಮೊದಲನೇ ಸಂತಾನದ ಮದುವೆ ವಿಚಾರದಲ್ಲಿ ಇವರ ತಾಯಿ ವಿಶೇಷ ರೀತಿಯಲ್ಲಿ ಟೆನ್ಷನನ್ನು ಅನುಭವಿಸ್ತಾರೆ ಅಥವಾ ಟೆನ್ಷನ್ ತಗೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಅವ್ರಿಗೆ ಹೇಳಿದ್ರೆ ಟೆನ್ಷನ್ ಮಾಡುವಂಥ ಆಗುತ್ತೆ ಇಲ್ಲ ಆನಂತರ ಅವರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದನ್ನು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿತ್ತು ಓಕೆನಾ ಇದೆರಡು ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಂತ ಹೇಳ್ತೇನೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ರೈಟ್ ಬಟ್ ನೀವು ಚಂದ್ರನನ್ನು ಸ್ಟ್ರಾಂಗ್ ಮಾಡಿ ಇಟ್ಕೊಂಡಾಗ ತಾಯಿ ಚೆನ್ನಾಗಿ ಇರ್ತಾರಲ್ವ ಅಲ್ವಾ ನಿಮ್ಮ ಚಂದ್ರ ತಾನೇ ನಿಮ್ಮ ತಾಯಿ ಏನೇ ಇದ್ರು ನಿಮ್ಮ ಅಲ್ವಾ ನಿಮ್ಮ ತಾಯಿನೇ ನಿಮ್ಮ ಚಂದ್ರನೇ ನಿಮ್ಮ ತಾಯಿ ಅದಕ್ಕೋಸ್ಕರ ಚಂದ್ರನನ್ನೇ ಚೆನ್ನಾಗಿ ಇಟ್ಕೊಂಡಾಗ ಅದು ಫೇವರಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಆಗಿ ಕೊಡಬಲ್ಲ ರೈಟ್ ತಾನೇ ಓಕೆನಾ ಇನ್ನು ತಂದೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಏನಾಗುತ್ತೆ ತಂದೆಗೆ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗಿ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇಂಡಿಕೇಷನ್ ಇದೆ ರೈಟ್ ತಂದೆಗೆ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗಿ ಅಥವಾ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮಸ್ಯೆಗಳು ಕ್ರಿಯೇಟಾಗಿ ಅವರ ಆರೋಗ್ಯ ಕೆಟ್ಟು ಹೋಗ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ತಂದೆಗೆ ತುಂಬ ಟೆನ್ಷನ್ ತಗೊಳ್ಳುವಂಥ ಆಗತ್ತೆ ಇಲ್ಲಮ್ಮ ಏನಾಗುತ್ತ ಆಗುತ್ತೆ ಎಷ್ಟು ಕೆಲಸ ಸಾಧ್ಯನೋ ಅಷ್ಟಂತೂ ಮಾಡಿ ಅಂತ ಅವ್ರಿಗೆ ಹೇಳಿಬಿಡ್ಬೇಕಪ್ಪ ಮುಗೀತಲ್ಲಿಗೆ ರೈಟ್ ಆ ಫಿನಿಶ್ ಓಕೆ ಸೊ ಅದಕ್ಕೋಸ್ಕರ ಓಕೆ ಆನಂದರೆ ನೀವು ಏನನ್ನು ಫಾಲೋ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ರೈಟಾ ನಾನು ಹೇಳಿದರೆ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವ್ರಿಗೆ ಅಷ್ಟಮದಲ್ಲಿ ಗುರು ಇರುವುದರಿಂದ ದಹನ ಭೂಮಿಯಲ್ಲಿ ಹೋಗಿ ಸಹಾಯ ಮಾಡಿ ಯಾರಿಗೂ ದಹನ ಭೂಮಿಯಂದು ಗೊತ್ತಾಗುತ್ತೆ ಸ್ಮಶಾನ ಭೂಮಿ ಸ್ಮಶಾನ ಭೂಮಿಯಲ್ಲಿ ಹೋಗಿ ಯಾರಿಗೂ ಸಹಾಯ ಮಾಡಿ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾಕೆ ನಿಮಗೆ ಕರ್ಕಾಟಕ ಈಗ ಅಷ್ಟಮದಲ್ಲಿ ಗುರು ಹೋಗ್ತಾ ಇದ್ದಾನೆ ಅಲ್ವಾ ಏನು ಏನು ರಿಸಲ್ಟ್ ಏನು ರಿಸಲ್ಟ್ ಬರುತ್ತೆ ಅದು ಒಂದು ನೋಡಿ ನಿಮ್ಮ ನ್ಯಾಟಲ್ ಚಾರ್ಟನ್ನು ನೋಡ್ಕೊಳ್ಳಿ ಅಲ್ಲೆಲ್ಲೋ ಒಂದು ಕಡೆ ಅಷ್ಟಮದಲ್ಲಿ ಗುರು ಇದ್ದಾನೆ ಅಂದಾಗ ಅದು ಏನು ರಿಸಲ್ಟ್ ತೋರಿಸ್ಕೊಂಡು

ಎಲ್ಲೋ ನಿಮ್ಮ ಗುರು ಹಿರಿಯರು ಯಾರೋ ಆಗಿ ಹೋಗಿದ್ದಾರೆ ಆಗಿ ಹೋಗಿದ್ದಾರೆ ಇಷ್ಟವ್ರಿಗೆ ಪಂಚಭೂತ ಲೀನವಾಗಿದ್ದಾರೆ ಅವರು ಸಾಯುವಂಥ ಸಮಯದಲ್ಲಿ ಅವರ ಬಾಯಿಗೆ ಗಂಗಾ ಜಲವನ್ನು ಅರ್ಪಿಸಿಲ್ಲ ಅಥವಾ ಜಲವನ್ನೇ ಅರ್ಪಿಸಿಲ್ಲ ರೈಟ್ ತಾನೇ ಅದಕ್ಕೋಸ್ಕರ ನಿಮಗೆ ಅಷ್ಟಮದಲ್ಲಿ ಗುರು ಬಂದುಬಿಟ್ಟಿದ್ದಾನೆ ಈಗ ಆ ಕಾರ್ಯವನ್ನು ಪೂರ್ತಿ ಮಾಡಿ ನೀವು ಓಕೆ ಈಗ ಯಾರಾದರೂ ಗುರು ಹಿರಿಯರಾರು ತೀರ್ಕೊಂಡು ಬಿಟ್ಟಿರ್ತಾರೆ ಗುರು ಸಮಾನ ಆದವ್ರು ತೀರ್ಕೊಂಡು ಬಿಟ್ಟಿರ್ತಾರೆ ಅಲ್ವಾ ಯಾರಾದರೂ ಕೂಡ ಆಧ್ಯಾತ್ಮ ಲೆವೆಲಲ್ಲಿ ತೀರ್ಕೊಂಡು ಬಿ ಅವರಿಗೆ ಹೋಗಿ ಸಹಾಯ ಮಾಡಿ ಅವರ ಸೇವೆಯನ್ನು ಮಾಡಿ ಅವರ ದ ಬೇಕಾಗಿ ದಹನ ಭೂಮಿಯಲ್ಲಿ ಹೋಗಿ ಸೇವೆ ಮಾಡಿ ಆ ನೋಡಿ ನಿಮ್ಮ ಅಷ್ಟಮದ ಗುರುವಿನ ಒಂದು ನೆಗೆಟಿವ್ ರಿಸಲ್ಟ್ ಏನು ಡೆಫಿನೆಟ್ ಕಡಿಮೆ ಆಗಲಿ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಓಕೆನ ಅರ್ಥ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿದೆ ಓಕೆ ಯಾವತ್ತಿದ್ರು ಈಗ ಕರ್ಕಟಕ ಲಗ್ನದಲ್ಲಿ ಏನಾಗುತ್ತೆ ಎಲ್ಲೊಂದು ಕಡೆ ಲಗ್ನದಲ್ಲೇ ರಾಹು ಬಂದು ನಿಮ್ಮ ನೀವು ಸೈಕೋ ಥರ ವರ್ತನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ನಿಮ್ಮ ಮನಸ್ಸೇ ಸರಿ ಇರೋದಿಲ್ಲ ಯಾವಾಗಲೂ ಚಂಚಲತೆಗಳಾಗ್ತಾರೆ ಚಂಚಲತೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ನಮ್ಮನ್ನು ನಾವೇ ಕಂಟ್ರೋಲ್ ಮಾಡೋದು ಅದಕ್ಕೆ ಸಣ್ಣ ಮಂತ್ರ ಹೇಳಿಕೊಟ್ಟಿದ್ದೇನೆ ನಮ್ಮ ಕರ್ಕಟಕ ಲಗ್ನ ಯಾರು ಬೇಕಾದರೂ ಜಪ ಮಾಡ್ಬೋದು ಪರವಾಗಿಲ್ಲ ಈಸ್ ದ ಮೋಸ್ಟ್ ಫೇವರೇಬಲ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಸೊ ಶ್ರೀರಾಮ್ 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 ಈ ಮಂತ್ರವನ್ನು ಜಪ ಮಾಡಿ ನೋಡಿ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ತುಂಬ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ತೀರಾ ಅಲ್ಟಿಮೇಟಾದ ರಿಸಲ್ಟ್ ಅದರ ಮುಖಾಂತರ ಡೆಫಿನೆಟಾಗಿ ಇದ್ದೇ ಅದು ಓಕೆನಾ ಸೊ ಕರ್ಕಾಟಕ ಲಗ್ನದವರಿಗೆ ಒಂದು ಗುರು ಗೋಚಾರ ಭ್ರಮಣ ಅಲ್ವಾ ಸೊ ಅವರಿಗೆ ಇಷ್ಟು ಸಾಕು ಅಂತ ಇಟ್ಕೊಳ್ತೀನಪ್ಪ ಬಹಳ ಫೇವರೇಬಲ್ ಆಗುತ್ತೆ ನಿಮಗೆ ಸೊ ಎಲ್ಲವನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಾನು ಹೇಳಿದೆ ಫೈನಲ್ ಅಂತೂ ಖಂಡಿತ ಅಲ್ಲ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಜಾತಕನೇ ಫೈನಲ್ ಆಗಿರ್ತದೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟಾ ಓಕೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದ ನಮ್ಮ ಸಿಂಹರಾಶಿ ಲಗ್ನಕ್ಕೆ ಸಂಬಂಧಪಟ್ಟಿದೆ ರೈಟಾ ಸಿಂಹರಾಶಿ ಲಗ್ನದವರಿಗೆ ಗುರು ಮಹಾರಾಜ ಎಲ್ಲಿ ಬಂದಿದ್ದಾನೆ ಸಪ್ತಮದ ಭಾವ ಏಳನೇ ಮನೆ ಏಳನೇ ಮನೆ ಅಲ್ಲೋ ಸಿಂಹರಾಶಿಯನ್ನು ಲೆಕ್ಕ ಮಾಡಿ ಸಿಂಹರಾಶಿಯಿಂದ ಲೆಕ್ಕ ಮಾಡಿದಾಗ ಕುಂಭರಾಶಿ ಏಳನೇ ಮನೆಯಲ್ಲಿ ಹಾಗಾದರೆ ಏಳನೇ ಮನೆಗೆ ಗುರು ಬಂದುಬಿಟ್ಟಿದ್ದಾನೆ ಅಂತ ಒಂದು ಇಂಡಿಕೇಷನ್ ಹಾಗಾದರೆ ಏಳನೇ ಮನೆಗೆ ಗುರು ಬಂದಾಗ ಈಗ ನಿಮಗೆ ಗುರುಬಲ ಬಂತು ಅಂತ ಅರ್ಥ ರೈತ ನಿಮಗೆ ಗುರುಬಲ ಇದೆ ಇರಲಿಲ್ಲ ಇಷ್ಟವರೆಗೆ ಮಕರ ರಾಶಿ ಅಂದರೆ ಆರನೇ ಮನೆಯಲ್ಲಿ ಗುರು ಹೋಗ್ತಾ ಇದ್ದ ಈಗ ಏಳನೇ ಮನೆಗೆ ಗುರು ಬಂದುಬಿಟ್ಟ ಹಾಗಾದರೆ ಡೆಫಿನೆಟಾಗಿ ನಿಮಗೆ ಗುರುಬಲ ಬಂದುಬಿಟ್ಟಿದೆ ಗುರು ಏನು ಮಾಡ್ತಾನೆ ತನ್ನ ಒಂದು ಏಳನೇ ತನ್ನ ಒಂದು ಏಳನೇ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾನೆ ಹಾಗೇನಂದರೆ ವಿವೇಕ ಜಾಗೃತವಾಗುತ್ತೆ ಯಾವ ಸಮಯದಲ್ಲಿ ಯಾವ ಕೆಲಸ ಕೆಲಸ ಮಾಡಬೇಕು ಏನು ಮಾಡಬೇಕು ಹೇಗೆ ಸೊಲ್ಯೂಷನ್ ಪಡ್ಕೊಳ್ಬೇಕು ಹೇಗೆ ಡಿಸಿಷನ್ ತಗೊಳ್ಬೇಕು ಇದೆಲ್ಲ ವಿವೇಕ ಜಾಗೃತ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಮೂಮೆಂಟಲ್ಲಿ ಏನಾಗುತ್ತೆ ನೀವು ನಿಮ್ಮ ಒಂದು ಸಮಸ್ಯೆಗಳನ್ನು ನೀವಾಗಿ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಇದು ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿದೆ ವರ್ಕ್ ಆಗಿದೆ ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ನಿಮಗೆ ನೋಡಿ ಕೆಲವೊಂದು ವಿಚಾರಗಳು ಇಂತಲ್ಲ ನಿಮಗೆ ಯಾವುದು ಗೊತ್ತೇ ಇರೋದಿಲ್ಲ ನಾನು ಹೇಳ್ತೀರಾ ಯಾವುದು ಗೊತ್ತೇ ಇರೋದಿಲ್ಲ ನಿಮಗೆ ಏನೋ ಒಂದು ಫಾಲೋ ಮಾಡ್ತಾ ಹೋಗ್ತೀರ ಏನೋ ಒಂದು ಮಾಡ್ತಾರೆ ರೈಟ್ ತಾನೇ ಅದರಲ್ಲಿ ಅದಕ್ಕೇ ಚಕ್ರಗಳು ಕೂಡ ಆಕ್ಟಿವೇಟ್ ಆಗಿರ್ತವೆ ಚಕ್ರಗಳಿಗೆ ಸಂಬಂಧಪಟ್ಟಂತ ಕೂಡ ಪ್ರಡಿಕ್ಷನ್ ಇರ್ತದೆ ಅದರಲ್ಲಿ ಮನೆಗೆ ಸಂಬಂಧಪಟ್ಟಂತ ಕೂಡ ಪ್ರಡಿಕ್ಷನ್ ಇರ್ತದೆ ಅದರಲ್ಲಿ ಆನಂತರ ಜಾತಕದಲ್ಲಿ ಒಂದು ಮಾತು ನೆನಪಿಟ್ಟುಕೊಳ್ಬೇಕು ಜಾತಕದಲ್ಲಿ ಒಂದು ಮೀನ ರಾಶಿ ಇದೆ ಮೀನರಾಶಿ ಒಂದು ಗುರುವಿಗೆ ಸಂಬಂಧಪಟ್ಟಂಥ ರಾಶಿ ಅದು ಗುರು ಆಧಿಪತ್ಯ ಅಲ್ವಾ ಗುರುವಿನ ಆಧಿಪತ್ಯದ ರಾಶಿ ರಾಶಿ ಈ ಮೀನರಾಶಿಯಲ್ಲಿ ಉಚ್ಚ ಫಲ ಯಾರು ಕೊಡ್ತಾರೆ ಉಚ್ಚ ಫಲ ಶುಕ್ರ ಕೊಡ್ತಾನೆ ಲಕ್ಸುರಿಯನ್ನು ಕೊಡುವ ಶುಕ್ರ ರೈತನೇ ಫ್ಲೆಕ್ಸಿಬಿಲಿಟಿ ಶುಕ್ರ ರೈತನೇ ಆನಂತರ ಕಂಫರ್ಟೆಬಿಲಿಟಿ ಶುಕ್ರ ಅಲ್ವಾ ಫ್ಯಾಷನ್ ಶುಕ್ರ ಅಲ್ವಾ ಎಲ್ಲವನ್ನು ಕೂಡ ಎಲ್ಲ ಲಕ್ಸುರಿ ಲೈಫನ್ನು ಯಾರು ಕೊಡ್ತಾರೆ ಶುಕ್ರ ಕೊಡ್ತಾರೆ ರೈತನೇ ಈ ಮೀನರಾಶಿ ಇದೆಯಲ್ವ ಮೀನರಾಶಿ ಈ ಮೀನರಾಶಿಯ ಕಾಲಪುರುಷನ ಅಂಗಾಂಗಗಳಲ್ಲಿ ಮೀನರಾಶಿ ಅಂದರೆ ಪಾದ ರೈತನೇ ಪಾದ ರೈತನೇ ಪಾದ ಅಲ್ಲಿ ಯಾರು ಶುಕ್ರ ಎಕ್ಸಾಲ್ಟೆಡ್ ಶುಕ್ರ ಉಚ್ಚ ಫಲವನ್ನು ಕೊಡ್ತಾನೆ ಅದಕ್ಕೋಸ್ಕರ ಯಾವಾಗ ನೀವು ತಂದೆಯ ಪಾದ ಸ್ಪರ್ಶ ಮಾಡ್ತೀರಾ ತಾಯಿ ಪಾದ ಸ್ಪರ್ಶ ಮಾಡ್ತೀರಾ ನಿಮ್ಮ ಗುರುಗಳ ಪಾದ ಸ್ಪರ್ಶ ಮಾಡ್ತೀರಾ ಏ ನಿಮಗೆ ಶುಕ್ರನಿಂದ ಉಚ್ಚ ಫಲ ಬರಬೇಕು ತಾನೇ ಯಾಕೆ ಮಾಡಬಾರ್ದು ಅದನ್ನು ಮನೆಯಲ್ಲಿ ಉಂಟು ತಾನೇ ಸೊ ಸ್ಪರ್ಶ ಪಾದ ಸ್ಪರ್ಶ ಮಾಡಿ ನಿಮಗೆ ಡೆಫಿನೆಟ್ ಆಗಿ ಯಾಕಂದರೆ ಪಾದ ಸ್ಪರ್ಶ ಮಾಡಿದ ತಕ್ಷಣ ನಿಮ್ಮ ಮೀನರಾಶಿ ಆಕ್ಟಿವೇಟ್ ಆಗುತ್ತೆ ಮೀನರಾಶಿ ಆಕ್ಟಿವೇಟ್ ಆದಾಗ ಶುಕ್ರನಿಂದ ಏನು ಉಚ್ಚ ಫಲ ಬರಬೇಕು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಂಫರ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಈಗ ನೀವು ಶಿರಡಿಗೆ ಹೋಗ್ತೀರ ಅಂತ ಇಟ್ಕೊಳ್ಳೋಣ ಅಲ್ಲಿ ಪಾ ಪ ಸಾಯಿಬಾಬಾ ಅವರ ಪಾದದ ಚಿತ್ರ ಇದೆ ರೈಟ್ ತಾನೆ ಆ ಪಾದಕ್ಕೆ ನೀವು ಈಗ ಬಿಡುವುದಿಲ್ಲ ಅವರು ಬಟ್ ನೀವು ಅದನ್ನು ಒಂಥರ ಇಮ್ಯಾಜಿನ್ ಮಾಡಿಕೊಂಡು ನೀವು ಅದನ್ನು ಮಾಡ್ಬೋದು ಪರವಾಗಿಲ್ಲ ಹಿಂದ್ಗಡೆ ಹೋಗಿ ತಾನೆ ಬಟ್

ಅದಕ್ಕೆ ನೀವೇನಾದರೂ ಈ ರೀತಿಯಾಗಿ ತಲೆ ತಗ್ಗಿಸಿ ನೀವು ನಮಸ್ಕಾರ ಮಾಡಿದಾಗ ನಿಮ್ಮ ಮೀನರಾಶಿ ಕ್ಲನ್ಸಿಂಗ್ ಆಯಿತಾ ಆ್ಯಕ್ಟಿವೇಟ್ ಆಗಿದ್ದೀರಿ ಸೊ ಶುಕ್ರ ಆ್ಯಕ್ಟಿವೇಟ್ ಆಗಿಬಿಟ್ಟಾಗಲೂ ಆ ಶುಕ್ರ ಉಚ್ಚ ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅರ್ಥ ಆಗುತ್ತೆ ನಿಮಗೆ ಯಾಕೆ ಪಾದ ಟಚ್ ಮಾಡಬೇಕು ಯಾಕೆ ಫೀಟ್ ಟಚ್ ಮಾಡಬೇಕು ಇದಕ್ಕೇನೇ ಫೀಟ್ ಟಚ್ ಮಾಡಬೇಕಂದ್ರೆ ಇದಕ್ಕೆ ಫೀಟ್ ಟಚ್ ಮಾಡಿದಾಗ ನಿಮ್ಮ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಶುಕ್ರ ಉಚ್ಚ ಫಲ ಕೊಡ್ತಾನೆ ಕಂಫರ್ಟೆಬಿಲಿಟಿ ಏನು ಅನುಭವಿಸ್ತೀರ ಲಕ್ಸುರಿ ಸ್ಟಾರ್ಟ್ ಆಗುತ್ತೆ ಒಂಥರ ಲೈಫ್ ಸ್ಟೈಲ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಫಾಲೋ ಮಾಡಿದಾಗ ಸುಮ್ಮನೆ ಅಂತೂ ಬರಲ್ಲ ರೈತನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಹಾಗಾದರೆ ಸಿಂಹರಾಶಿ ಸಿಂಹಲಗ್ನವರಿಗೆ ಗು ಗುರುವನ್ನೇ ಬಲ ಬಂದ್ಬಿಟ್ಟಿದೆ ಸೊ ಗುರು ಮಹಾರಾಜ ಏನೆಲ್ಲ ಮಾಡ್ತಾನಪ್ಪ ಏನು ಒಂದು ಪ್ರಿಡಿಕ್ಷನ್ ಇರ್ತದೆ ಅಥವಾ ಗುರು ಮಹಾರಾಜ ನಿಮಗೆ ಯಾವ ರೀತಿ ಫಲಾಫಲವನ್ನು ಖಂಡಿತ ಹೇಳ್ಕೊಡ್ತೀನಿ ಬಟ್ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವಲ್ ಟ್ವೆಂಟಿ ಫೋರ್ ಸಾವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ